ಥ್ಯಾಂಕ್ ಯು ಸಿಸ್ಟರ್ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಮ್ದ ದೇವರ ನಾಮ ಯೇಸು ಕ್ರಿಸ್ತರ ನಾಮ ಮಹಿಮೆ ಉಂಟಾಗಲಿ ಪ್ರಿಯರೇ ನಿಮ್ಮನೆಲ್ಲರೂ ಈ ಒಂದು ಬುಕ್ ಸ್ಟಡಿಗೆ ಸ್ವಾಗತ ಕೊಡ್ತಾ ಲೈಫ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಜೀವಿತ ಭಾಗ ಒಂದು ಕನ್ನಡದಲ್ಲಿ ಪುಟ ಸಂಖ್ಯೆ ನೂರ ಐವತ್ತ ಒಂಬತ್ತು ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ ನೂರ ನಲ್ವತ್ತ ಒಂಬತ್ತು ಸೋದರ ಮತ್ತು ಸೋದರನೇ ಈ ದಿನ ನಾವು ಅಧ್ಯಯನ ಮಾಡುವಂತವರಾಗಿರೋಣ ಕಂಡ ಹಾಗೆ ಕಳೆದ ವಾರದಲ್ಲೆಲ್ಲರೂ ಕೂಡ ನಾವು ಯೇಸು ಕ್ರಿಸ್ತರ ಒಂದು ಒಂದು ಆಗ್ನ ವಿಧಿಗಳು ಮತ್ತೆ ಅವರ ಒಂದು ಕ್ಷಮಾಪರಣೆ ಮಾಡುವಂತ ಒಂದು ವಿಧಾನಗಳು ಮತ್ತೆ ಅವ್ರಿಗೆ ಎಲ್ಲಾ ವಿಧವಾದಂತಹ ಅಧಿಕಾರಗಳು ಹೇಗೆ ತಂದೆ ತಂದೆಯ ದೇವರವ್ರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನೆಲ್ಲನು ಕೂಡ ಕಳೆದ ವಾರ ನಾವು ನೋಡಿದ್ವಿ ಈಗ ಪ್ರಿಯರೇ ಕೆಪೆರ್ನೋ ಮತ್ತೆ ಯುದಾಯ ಸ್ಥಳದಲ್ಲಿ ಯೇಸು ಕ್ರಿಸ್ತರು ಮಾಡಿದಂತ ಹಲವಾರು ಅದ್ಭುತ ಕಾರ್ಯಗಳು ಮತ್ತೆ ಅದು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಮತ್ತಾಯ ಮಾರ್ಕ ಲೂಕ ಅದರಲ್ಲಿ ನಮ್ಗೆ ಬರ್ದಿದ್ದಾರೆ ತಿಳಿಸಿದಾರೆ ಅದನ್ನ ನಾವು ಓದಿ ಅಧ್ಯಯನ ಮಾಡುವಂತವ್ರು ಆಗಿರಲಿಲ್ಲ ಈ ಒಂದು ದಿನ ದಯವಿಟ್ಟು ನಿಮ್ಮ ಬಳಿ ಇರುವಂತ ಬೈಬಲ್ ನ ತೆಗೆದು ಈ ದಿನ ಓದ್ಬೇಕಾ ಕೇಳ್ಕೊಳ್ತೇನೆ ಮೊದಲನೇದಾಗಿ ಎಸ್ ತನ್ನ ಒಂದು ಮೂವತ್ತನೇ ಒಂದು ವಯಸ್ಸಿನಲ್ಲಿ ಕೆಪೆರ್ನೋಮ್ ಸ್ಥಳದಲ್ಲಿ ಅವರು ಏನಂತ ಮಾಡಿದ್ರು ಅಂತ ಅನ್ನೋದನ್ನ ನಾವು ನೋಡುವಂತವ್ ಆಗಿರೋಣ ಮೊದಲನೇದಾಗಿ ಮತ್ತಾಯ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನದಿಂದ ಹದಿನೇಳನೇ ವಚನದವರೆಗೂ ಓದ್ಬೇಕ ಕೇಳ್ಕೊಳ್ತಿದ್ದೇನೆ ಮ್ಯಾಥ್ಯೂಸ್ ನೈನ್ ಚಾಪ್ಟರ್ ನೈನ್ತ್ ವರ್ಷೀನ್ತ್ ವರ್ಸ್ ಓದಿ ಯಾರು ಓದ್ತಿದ್ರಲ್ಲ ಓದಿ ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು ಅನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹುಮಂದಿ ಸುಂಕದವರು ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ ಕೂತುಕೊಂಡರು ಪರಿಸರರು ಅದನ್ನು ನೋಡಿ ಆತನ ಶಿಷ್ಯರನ್ನು ನಿಮ್ಮ ಗುರುವು ಸುಂಕದವರೇ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು ಆತನು ಅದನ್ನು ಕೇಳಿ ಕ್ಷೇಮದಿಂದ ಇರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ನೀವು ಹೋಗಿ ನನಗೆ ಎದ್ ನೀವು ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಆಮೇಲೆ ಯೋಹಾನನ ಶಿಷ್ಯರು ಆತನ ಬಳಿಗೆ ಬಂದು ಪರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ ಇನ್ನು ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಏಸು ಅವರಿಗೆ ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖ ಪಟ್ಟಾರೋ ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ ಆಗ ಉಪವಾಸ ಮಾಡುವರು ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತಪ್ಪೆ ಹಚ್ಚುವುದಿಲ್ಲ ಹಚ್ಚಿದರೆ ಆ ತ್ಯು ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು ಇದಲ್ಲದೆ ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಹಾಕಿಡುವುದಿಲ್ಲ ಇಟ್ಟರೆ ಬುದ್ದಲೆಗಳು ಒಡೆದು ದ್ರಾಕ್ಷಾರಸವು ಚೆಲ್ಲಿ ಹೋಗುವುದು ಬುದ್ದಲಿಗಳು ಕೆಟ್ಟು ಹೋಗುವು ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲೆಗಳಲ್ಲಿ ಹಾಕಿಡುತ್ತಾರೆ ಆಗ ಎರಡು ಉಳಿಯುತ್ತವೆ ಎಂದು ಹೇಳಿದನು ಆ ನಾವ್ ನೋಡ್ಬೇಕಾದ್ರೆ ಈ ಒಂದು ನಡೆದಿರುವಂತಹ ಒಂದು ಘಟನೆ ಕೆಪೆ ಸ್ಥಳದಲ್ಲಿ ಮತ್ತಾಯ ಒಬ್ಬ ವ್ಯಕ್ತಿ ಸುಂಕದವನು ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್ ಈಗ ನಾವೆಲ್ಲ ನಾವು ನೋಡ್ತಿವಿಲ್ಲ ಈಗೆಲ್ಲ ನಾವೆಲ್ಲ ಗೋರ್ಮೆಂಟ್ಗೆಲ್ಲ ನಾವು ದುಡ್ಡೆಲ್ಲಾ ಕಟ್ತೀವಿ ಆ ಟ್ಯಾಕ್ಸ್ ಮಾಡ್ತೀವಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಸೇ ಆಗ್ಲಿ ಆ ರೀತಿ ಒಂದು ತಂದಾಯ ಕಟ್ತೀವಿಲ್ಲ ಆ ಒಂದು ಕೆಲಸ ಮಾಡ್ತಿದ್ದಂತ ವ್ಯಕ್ತಿನೇ ಮತ್ತಾಯ ಪ್ರಿಯ ಸೋದರ ಮತ್ತು ಸೋದರರ ಈ ಒಂದು ಘಟನೆ ಇದೆಯಲ್ಲ ಇದು ಒಂದು ದೊಡ್ಡ ಒಂದು ಪಾಠನೇ ಆತ್ಮೀಯರೇ ಅದನ್ನ ಇದೂ ಕೂಡ ಅರ್ಥ ಮಾಡ್ಕೊಳ್ಳುವಂತವ್ ಆಗಿರೋಣ ತುಂಬಾ ವಿಶೇಷವಾದಂತ ಒಂದು ಪಾಠ ನೋಡಿ ಈ ಮತ್ತಾಯಿಯನ್ನ ಯೇಸು ಕ್ರಿಸ್ತರು ನೋಡ್ತಾರಂತೆ ನೋಡ ತಕ್ಷಣನೆ ಪ್ರಿಯರೇ ಏಸು ಕ್ರಿಸ್ತ ಸಂಗಡ ಆ ಶಿಷ್ಯಂದಿರ ಇದ್ರು ಬಟ್ ಆದ್ರೆ ಈ ಮತ್ತಾಯಿಯನ್ನ ನೋಡ ತಕ್ಷಣನೆ ನನ್ನನ್ನ ಹಿಂಬಾಲಿಸು ಅಂತ ಅನ್ಬಿಟ್ಟು ಅವ್ರು ಹೇಳಿದಂತ ಒಂದು ಮಾತಿನ ಶೈಲಿಗೆ ಆ ವ್ಯಕ್ತಿಯ ಒಂದು ಹೃದಯನೇ ಏನಾಗಿದೆ ಅಂತಂದ್ರೆ ಏಸು ಕ್ರಿಸ್ತರನ್ನ ಹಿಂಬಾಲಿಸ್ಬೇಕು ಅಂತ ಒಂದು ಹಂಬಲತೆ ಉಂಟಾಗಿದೆ ಪ್ರಿಯರ ತಕ್ಷಣನೆ ಮತ್ತಾಯು ಏನ್ ಮಾಡಿದ್ದಾರೆ ಅವ್ರನ್ನ ಹಿಂಬಾಲಿಸ್ಕೊಂಡ್ ಬಂದಿದ್ದಾರೆ ಅದಾದ್ಮೇಲೆ ಆ ಒಂದು ಸಂಭ್ರಮನ ಅವರು ಏಸು ಕ್ರಿಸ್ತರ ಸಂಗಡ ಹಂಚ್ಕೊಳ್ಳೋದಕ್ಕೋಸ್ಕರ ತನ್ನ ಮನೆಗೆ ಏಸು ಕ್ರಿಸ್ತರನ್ಗೆ ಔತರಣಕ್ಕೆ ಕರೆದಿದ್ದಾರೆ ಪ್ರಿಯರ ಆ ಸಂದರ್ಭದಲ್ಲಿ ಏಸು ಕ್ರಿಸ್ತರನ್ನ ಪರಿಚಯ ಮಾಡಿಸೋದಕ್ಕೋಸ್ಕರ ಏ ಏಸು ಕ್ರಿಸ್ತರನ್ನ ಇನ್ನು ಅರ್ಥ ಅರ್ಥ ಪಡಿಸ್ಕೊಳ್ಳೋದಕೋಸ್ಕರ ಹಲವಾರು ಶುಂಕದವರು ಅಂದ್ರೆ ಹಲವಾರು ಮಂದಿ ಟ್ಯಾಕ್ಸ್ ಕಲೆಕ್ಟರ್ ಈಗ ನಾವ್ ನೋಡ್ಬೇಕಾದ್ರೆ ಈಗ ನಾವು ಯಾವ್ದಾದ್ರು ಒಂದು ಕಂಪನಿ ನೂ ಆಗ್ಲಿ ಒಂದು ಕೆಲ್ಸದಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ರೆ ಅದೇ ಕೆಲಸ ಮಾಡ್ತಿರೋಂತ ಹಲವಾರು ನಮ್ಗೆ ಸ್ನೇಹಿತರು ಇರ್ತಾರಲ್ವಾ ಆ ನಮ್ಮ ಒಂದು ಖುಷಿನ ಅವ್ರ ಸಂಗಡ ಹಂಚ್ಕೊಳ್ಳೋದಕ್ಕೋಸ್ಕರ ಊಟಕ್ಕೆ ಕರಿತಿವೋ ಅದೇ ತರಾನೇ ಬಂದಿದ್ದಾರೆ ಅಲ್ಲೂ ಕೂಡ ಏನಾಗಿದ್ದಾರೆ ಅಂದ್ರೆ ಪಾಪಿಗಳೆಲ್ಲರೂ ಕೂಡ ಬಂದಿದ್ದಾರೆ ಅಂದ್ರೆ ಪಾಪಿಗಳು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೆ ಏನು ಶಾರೀರಿಕವಾದಂತ ಒಂದು ಪಾಪ ಮಾಡಿರುವಂತ ಒಂದು ವ್ಯಕ್ತಿಗಳೆಲ್ಲ ರೀ ಈ ಬಲಹೀನರು ಆ ನಿರ್ಗತಿಕರ ಹತ್ರ ಹಲವಾರು ಟ್ಯಾಕ್ಸ್ ಗಳನ್ನ ಅಹ್ ದೌರ್ಜನ್ಯ ಮಾಡಿ ಇಸ್ಕೊಳ್ಳುವಂತ ಒಬ್ಬ ವ್ಯಕ್ತಿಗಳೇ ಏನಾಗಿದ್ದಾರೆ ಅಂತಂದ್ರೆ ಪಾಪಿಗಳು ನಾವು ನೋಡ್ಬೇಕಾದ್ರೆ ಇಲ್ಲಿ ಹಲವಾರು ಕೆಟ್ಟ ಒಂದು ರೀತಿಯಲ್ಲಿ ನಾವು ಭಾವಿಸುವಂತದ್ದು ಬಿಂಬ ಇಲ್ಲಿ ನೋಡೋ ಸನ್ ಸನ್ನಿವೇಶ ಇಲ್ಲಾರಿ ಅಲ್ಲಿ ಏನ್ ನಡೀತಾ ಇದೆ ಅಂತ ನಾವು ನೋಡೋ ಟ್ಯಾಕ್ಸ್ ಕಲೆಕ್ಟರ್ ಜೊತೆ ಅಂತಂದ್ರೆ ಸುಂಕದವ್ರ ಜೊತೆ ಪಾಪಿಗಳು ಅಂತ ನಾವು ನೋಡ್ಬೇಕಾದ್ರೆ ಸುಂಕ ಅತಿ ಘನ ಮಾಡುವಂತ ಒಂದು ಕೆಲಸಗಾರಗಳಿರ್ತಾರಲ್ಲ ಅವ್ರೆ ಈಗ ನಾವು ನೋಡಬೇಕಾದ್ರೆ ಪ್ರಿಯರೇ ಉದಾಹರಣೆ ಈಗ ನೋಡಿ ಮಾರ್ಕೆಟ್ ಗಳಲ್ಲೆಲ್ಲಾನು ಕೂಡ ದಿನದ ಬಡ್ಡಿ ತಿಂಗಳ ಬಡ್ಡಿ ವರ್ಷದ ಬಡ್ಡಿ ಎಲ್ಲಾ ಕೇಳಿದಿರ ಅಲ್ವಾ ಯಾರಾದ್ರೂ ಬಡ್ಡಿ ತಗೊಂಡಿರೋರ್ಗೆ ಗೊತ್ತಿರುತ್ತೆ ಯಾರು ತಗೊಂಡಿಲ್ವಾ ಬಡ್ಡಿ ಚಕ್ರ ಬಡ್ಡಿ ಪ್ರಿಯರೇ ಎಲ್ರೂ ಹ್ಮ್ ಕಟ್ಟಿದೀರಾ ಬಟ್ ಈಗ ನಾವ್ ಯಾವ್ದೇ ಕಾರಣಕ್ಕೂ ತಗೊಳ್ಳೋಂತ ಒಂದು ನೆಸೆಸಿಟಿ ಮಾಡ್ಕೊಳಕ್ ಹೋಗ್ಬೇಡಿ ನಮ್ಮ ಸತ್ಯವೇದ ವಿದ್ಯಾರ್ಥಿಗಳಾಗಿರುವಂತ ನಾವೆಲ್ರು ಕೂಡ ಆ ಯಾವ್ದೇ ಕಾರಣಕ್ಕೂ ಬಡ್ಡಿ ವ್ಯವಹಾರಗಳು ಮಾಡೋದೇ ಆಗ್ಲಿ ಬಡ್ಡಿಗೆ ತಗೊಳೋದೇ ಆಗ್ಲಿ ಅದು ಕೂಡ ಪಾಪ ಪಾಪನ ಪಾಪ ಅಲ್ವಾ ಅದು ಹೌದ್ರಿ ಪಾಪ ಅದು ಪಾಪ ಅದು ಪಾಪ ಪ್ರಿಯ ಬಡ್ಡಿ ಬಡ್ಡಿ ತಗೊಳದೇ ಆಗ್ಲಿ ಬಡ್ಡಿ ವ್ಯವಹಾರ ಮಾಡೋದೇ ಆಗ್ಲಿ ಈ ತರ ಒಂದು ನಾವು ಟಾಪಿಕ್ ಬಂದ್ಬಿಡೋಣ ಅದು ಒಂದು ಪಾಪ ಆಗಿರೋದ್ರಿಂದ ಆ ಒಂದು ಪಾಪದಲ್ಲಿ ನೆಲೆ ಊರಿರುವಂತವ್ರು ಮಾತ್ರ ಆ ಸುಂಕದವರು ಪಾಪಿಗಳಿದ್ರು ಆ ಇದನ್ನ ನಾವು ತುಂಬಾ ಆಳ್ವಾಗಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಇಲ್ಲಿ ಶಾರೀರಿಕವಾದಂತ ಪಾಪಗಳನ್ನ ಮಾಡಿರುವಂತ ವ್ಯಕ್ತಿಗಳಲ್ಲ ಸುಂಕದಲ್ಲಿ ಹಣಕಾಸಿನ ವಿಚಾರದಲ್ಲಿ ಪಾಪಿಗಳಾಗಿರುವಂತವ್ರು ಅವ್ರ ಮಧ್ಯದಲ್ಲಿ ಯೇಸು ಕ್ರಿಸ್ತರು ಊಟಕ್ಕೆ ಕೂತ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸುಮ್ನೆ ಎಲ್ಲರಿ ಅವ್ರ್ ಮಾಡ್ತಿರುವಂತ ಒಂದು ಸನ್ನಿವೇಶಗಳನ್ನ ಅವ್ರ ಆಸೆ ದುರಾಸೆ ಆಗಿರುವಂತ ಒಂದು ಸನ್ನಿವೇಶಗಳನ್ನ ಕೂಲಂಕುಷವಾಗಿ ಅವ್ರಿಗೆ ತಿಳಿಸ್ ಆ ಪಾಪದಿಂದ ಅವ್ರು ಮಾಡ್ತಿರುವಂತ ಒಂದು ಕೆಲ್ಸದಿಂದ ಹೊರಗಡೆ ಬಂದು ಆ ಒಂದು ನೀತಿವಂತರ ಆಗೋ ತರ ಒಂದು ಉಪದೇಶಗಳನ್ನ ಮಾಡ್ತಾ ಊಟಗಳನ್ನ ಮಾಡ್ತಾ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ಕ್ಷೇಮ ಮತ್ತೆ ಒಂದು ಔದರ್ಯಗಳನ್ನ ನೋಡ್ತಾ ಇದಾರೆ ಅಂದ್ರೆ ಅವರ ಒಂದು ಮನಸ್ಸಿನಲ್ಲಿ ಇದ್ದಂತ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲ ಅಂದ್ರೆ ದುಡ್ಡು ದುಡ್ಡು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲ ತೊರೆದು ಚಿ ಒಂದು ಒಳ್ಳೆ ರೀತಿಯಲ್ಲಿ ಬಡವರಿಗೆ ಕರುಣೆ ತೋರ್ಸೋತರ ಅಂತ ಒಂದು ನೀತಿ ಮಾತುಗಳನ್ನ ಅವ್ರ ಮಧ್ಯದಲ್ಲಿ ಹೇಳ್ತಾ ಇರ್ತಾರೆ ಇದನ್ನ ನೋಡ್ದಂತವ್ರು ಯಾರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅನೇಕ ಮಂದಿ ಶಾಸ್ತ್ರಿಗಳು ಅವ್ರ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಏ ನೋಡಪ್ಪ ಈ ತರ ಎಲ್ಲಾ ಕೂತ್ಕೊಂಡಿದ್ದೀರಾ ಈ ತರ ಎಲ್ಲಾ ಮಾಡ್ತಾ ಇದೀರಾ ಸರಿನಾ ಅಂತ ಅನ್ಬಿಟ್ಟೆಲ್ಲ ಹೇಳ್ತಾರೆ ಅವ್ರಿಗೂ ಕೂಡ ಹೆಸರು ಕರ್ಸರು ತಕ್ಕವಾದಂತ ಉತ್ತರ ಕೊಡ್ತಾರೆ ಇದಾದ ನಂತರ ಪ್ರಿಯ ಸೋದರ ಮತ್ತು ಸಹದರರೇ ಅವ್ರು ತಿತ್ಕೋತಾರ ಅಂದ್ರೆ ತಿತ್ಕೊಳ್ಳಲ್ಲ ಅಹ್ ಪುಲ ಕುಶ್ವಕ್ ಅವ್ರ ತಿತ್ಕೊಳ್ಳಲ್ಲ ಆದ್ರೆ ಸುಂಕದವ್ರು ಮತ್ತೆ ಪಾಪಿಗಳು ಅವರೆಲ್ಲ ತಿತ್ಕೋತಾರೆ ಆದ್ರೆ ಈ ಶಾಸ್ತ್ರಿಗಳೆಲ್ಲ ತಿತ್ಕೊಳ್ಳಲ್ಲ ಇದಾದ ನಂತರ ಏನ್ ಮಾಡ್ತಾರೆ ಅಂತ ಅಂದ್ರೆ ಇದಾದ ನಂತರ ನೆಕ್ಸ್ಟ್ ಘಟನೆನೇ ಏನು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಯೋಹಾನನ ಶಿಷ್ಯಂದಿರು ಬರ್ತಾರೆ ರೀ ಆ ಯೋಹಾನನ ಅನೇಕ ಮಂದಿ ಶಿಷ್ಯಂದಿರು ಯೇಸು ಕೃಷಿಯ ಶಿಷ್ಯಂದಿರು ಆದ್ರು ಅಂದ್ಬಿಟ್ಟು ನಾವು ನೋಡಿದೀವಿ ಈ ಯೋಹಾನ ಶಿಷ್ಯಂದಿರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ ನೀವು ಪರಿಸರ ಜೊತೆನೆ ಇರ್ತೀರಾ ಸುಂದರ ಜೊತೆನೆ ಇರ್ತೀರಾ ನೋಡಿ ನೀವು ಯಾಕೆ ಉಪವಾಸ ಎಲ್ಲ ಮಾಡಲ್ಲ ಯಾಕೆ ನೀವು ಆ ಒಳ್ಳೆ ಮದ್ವೆ ಜನರ ಸಂಘಟನೆ ಇರ್ತೀರಾ ಒಂದ್ ಒಳ್ಳೆ ರೀತಿ ಅಂದ್ರೆ ಏನು ಅಂದ್ರೆ ಮದಲಿಂಗ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾರೆ ಏನ್ ಅರ್ಥ ಅಂತಂದ್ರೆ ಸಂಭ್ರಮರಿ ಈಗ ಮದುವೆ ಅಂತ ಅಂದಾಗ ಆ ಬರೀ ಗಂಡು ಹೆಣ್ಣುಗ್ ಮಾತ್ರ ಸಂಭ್ರಮನ ಅಲ್ಲಿ ನೆರೆ ಬಂದಿರೋ ಎಲ್ಲರಿಗೂ ಸಂಭ್ರಮ ತಾನೆ ಸೊ ಆ ರೀತಿ ಅಂದ್ರೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಏನಾಗಿದೆ ಅಂದ್ರೆ ಜೀಸಸ್ ಕ್ರೈಸ್ಟ್ ಸಂಭ್ರಮ ತರ ಇದ್ದಿರಲ್ಲ ನೀವು ಮತ್ತೆ ನಿಮ್ ಶಿಷ್ಯಂದಿರ ಎಲ್ರೂನು ಒಂದು ಸ್ಯಾಕ್ರಿಫಿಕೇಶನ್ ಲೈಫ್ ನಮ್ಗೆ ಹೊರಗಡೆ ತೋರಿಸ್ತಾ ಇಲ್ವಲ್ಲ ಯೋಹಾನ ನೋಡಿ ಎಷ್ಟ್ ಕಷ್ಟಪಟ್ಟು ದೇವ್ರು ವಾಕ್ಯಕ್ಕೋಸ್ಕರ ಎಲ್ಲ ನಿಂತರು ಆ ಅವರ ಶಿಷ್ಯಂದಿರ ನಾವು ಅನ್ನೋ ರೀತಿ ಪ್ರಿಯರೇ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ರೆ ಇದಾದ್ಮೇಲೆ ಯೇಸು ಕ್ರಿಸ್ತರ ಏನ್ ಹೇಳ್ತಾರೆ ಅಂತಂದ್ರೆ ನೋಡಪ್ಪಾ ಆ ಉಪವಾಸ ಮಾಡೋದು ಅದು ಒಂದು ಒಳ್ಳೆ ರೀತಿ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ ಏನಿದು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸೌದರ್ಯರೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಏಸು ಕ್ರಿಸ್ತರು ಉಲ್ಲೇಖ ಮಾಡ್ತಾರೆ ಒಂದು ಸಾಮ್ಯದ ರೀತಿಯಲ್ಲಿ ಒಂದು ಉಲ್ಲೇಖ ಮಾಡ್ತಾರೆ ಹೊಸ ಬಟ್ಟೆಗೆ ಹಳೆ ಬಟ್ಟೆನ ತ್ಯಾಪೆ ಮಾಡಬಾರ್ದು ಹಳೆ ಬಟ್ಟೆಗೆ ಹೊಸ ಬಟ್ಟೆನ ತ್ಯಾಪೆ ಮಾಡಬಾರ್ದು ಅಂದ್ಬಿಟ್ಟು ಒಂದು ಸ್ವಾಮಿ ಹೇಳ್ತಾರೆ ಏನಿದು ತ್ಯಾಪೆ ಅಂತ ನಾವ್ ನೋಡ್ಬೇಕಾದ್ರೆ ಈಗ ನೋಡಿ ನೀವು ಸೌದರಿಯರು ಆ ಒಳ್ಳೆ ಕಾಂಜಿಪುರಂ ಸಿಲ್ಕ್ ಏನ್ ಸ್ಯಾರಿ ತಗೊಂಡಿರ್ತೀರಾ ಅದಕ್ಕೆ ಬ್ಲೌಸ್ ಪೀಸ್ ಕೊಟ್ಟಿರ್ತಾರ ಕೊಟ್ಟಿರಲ್ವಾ ಇರುತ್ತೆ ಅದಕ್ಕೆ ಅದೇ ಅದನ್ನ ಮ್ಯಾಚಿಂಗ್ ಇರುತ್ತೆ ಅದ್ರ ಬದಲು ಬೇರೆ ಏನಾದ್ರು ಹಾಕಿದ್ರೆ ಮ್ಯಾಚಿಂಗ್ ಇರುತ್ತಾ ರೀ ಅದೇ ತರ ಸಹೋದರಿಗಳಿಗೂ ಕೂಡ ಆ ಯಾವ್ದಾದ್ರು ಬಟ್ಟೆ ಹರ್ದೋಗ್ಬಿಟ್ಟಿರುತ್ತೆ ಅನ್ಕೊಳ್ಳಿ ಅದನ್ನ ಸ್ಟಿಚ್ ಮಾಡಿದ್ರೆ ಹೆಂಗಿರ್ಬೇಕು ಅದಕ್ಕೆ ಆದಂತ ಬಟ್ಟೆನ ಹಾಕಿ ಸ್ಟಿಚ್ ಮಾಡಿದ್ರೇನೆ ಮಾತ್ರ ಅದು ಸೂಕ್ತವಾಗಿ ಲಕ್ಷಣವಾಗಿ ಕಾಣಿಸೋದು ಆದ್ರೆ ಪ್ರಿಯ ಸೋದರ ಮತ್ತು ಸೋದರ ಇದೇನಿದು ಟ್ಯಾಪೆ ಬಗ್ಗೆ ಅಂತ ನಾವ್ ನೋಡ್ಬೇಕಾದ್ರೆ ಇದ್ರ ಒಂದು ಆತ್ಮಿಕವಾದಂತ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ ಹಳೆ ಬಟ್ಟೆ ಅಂದ್ರೆ ಹಳೆ ಒಡಂಬಡಿಕೆ ಹೊಸ ಬಟ್ಟೆ ಅಂದ್ರೆ ಹೊಸ ಒಡಂಬಡಿಕೆ ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ ಈಗ ಹಳೇ ಒಡಂಬಡಿಕೆಯಲ್ಲಿ ಹೇಳಿರುವಂತ ಒಂದು ಘಟನೆಗಳನ್ನೆಲ್ಲಾನು ಕೂಡ ನಾವು ಹೊಸ ಒಡಂಬಡಿಕೆಯಲ್ಲಿಗೆ ಸೇರ್ಸೋದು ಸರಿ ಬರಲ್ಲ ಅಂತ ಅನ್ಬಿಟ್ಟು ಹೇಳ್ತದ್ರೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ನಿದರ್ಶನವಾಗಿ ಕೆಲವೊಂದು ಕಾರ್ಯ ಸಾಧಕವಾಗಿ ಕೆಲವೊಂದು ಘಟನೆಗಳನ್ನ ತಂದೆಯ ದೇವ್ರು ಮಾಡಿದ್ದಾರೆ ಏಸು ಕ್ರಿಸ್ತರ ಮುಖಾಂತರ ಈ ಹೊಸ ಒಡಂಬಡಿಕೆಯಲ್ಲಿ ಏನೇ ಮಾಡಿದ್ದಾರೆ ಅಂದ್ರೆ ಏಸು ಕ್ರಿಸ್ತರೇ ಬಂದು ಅದನ್ನ ಮಾರ್ಪಾಟ್ ಮಾಡಿಲ್ಲ ಅದನ್ನ ತಿದ್ದುಪಾಟ್ ಮಾಡಿಲ್ಲ ಅದಕ್ಕೆ ಭಾವೈಕ್ಯತೆನ ಅಂದ್ರೆ ಅದರ ಒಂದು ವಿಚಾರಗಳನ್ನ ತರ ಮಾಡಿದ್ದಾರೆ ಅಂದ್ರೆ ಹಳೆ ಒಡಂಬಡಿಕೆಲಿ ಪ್ರಿಯ ಸೌದರ ಮತ್ತು ಸಹೋದರಿಯರೇ ಮದುವೆ ಬಗ್ಗೆ ಎಲ್ಲಾನು ಕೂಡ ಹೇಳ್ತಾ ಇದ್ರು ಹ ಎಷ್ಟ್ ಬೇಕಾದ್ರು ತರ ಎಲ್ಲಾ ಇತ್ತು ಅದೇ ಹೊಸ ಒಡಂಬಡಿಕೆ ಬಂದಾಗ ಯೇಸು ಕ್ರಿಸ್ ಏನ್ ಮಾಡಿದ್ರು ಅಂದ್ರೆ ಮಾರ್ಪಾಟ್ ಮಾಡಿದ್ರು ಒಂದೇ ಮದುವೆ ಮಾಡಿದ್ರು ಅದೇ ತರನೇ ಉಪವಾಸ ಹಳೆ ಒಡಂಬಡಿಕೆಲೆಲ್ಲ ಯಾಕೆ ಉಪವಾಸ ಮಾಡ್ತಾ ಇದ್ರು ಅಂತ ನಾವ್ ನೋಡ್ಬೇಕಾದ್ರೆ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ತನ್ನನ್ನ ತಾನು ಧಿಕ್ಕರಿಸಿ ಆ ತಂದೆಯ ದೇವರಲ್ಲಿ ತನ್ನ ಒಂದು ಮನಪೂರ್ವಕವಾದಂತ ಒಂದು ಆಲೋಚನೆಗಳನ್ನ ತಂದೆ ದೇವ್ರಿಗೆ ಸಮರ್ಪಣೆ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ರು ಆಗನ್ನ ಒಂದು ಲೈಫ್ ಸ್ಟೈಲ್ ಆ ರೀತಿ ಇತ್ತು ಅಂದ್ರೆ ಆಗಿದ್ದ ಒಂದು ಸಿಚುವೇಶನ್ಸ್ ಗಳೇ ಆ ರೀತಿ ಇತ್ತು ಉಪವಾಸ ಮಾಡೋದೇ ಆಗ್ಲಿ ಒಂದು ಒಂದು ರೀತಿ ನಡ್ಕೊಳ್ಳೋದೇ ಆಗ್ಲಿ ಆ ರೀತಿ ಇತ್ತು ಆದ್ರೆ ಈಗ ಹೊಸ ಒಡಂಬಡಿಕೆ ಅಂತ ನಾವು ನೋಡ್ಬೇಕು ಈಗ ಫಾಸ್ಟೆಸ್ಟ್ ಯುಗ ಅಂದ್ರೆ ಆ ತುಂಬಾ ನಿಧಾನವಾಗಿ ನಿಧಾನಗತಿಯಾಗಿ ನಡೀತಾ ಇರುವಂತ ಒಂದು ಲೈಫ್ ಸ್ಟೈಲ್ ಅಲ್ಲ ಈಗ ತುಂಬಾ ಫಾಸ್ಟೆಸ್ಟ್ ಯುಗದಲ್ಲಿ ಈ ರೀತಿ ಉಪವಾಸ ಅನ್ನೋದೇ ಆಗ್ಲಿ ಮಾಡೋದೇ ಆಗ್ಲಿ ಏನು ಪ್ರಯೋಜನ ಇಲ್ಲ ಪ್ರಿಯ ಸಹೋದರ ಮತ್ತು ಸೋದರ ನಾವು ತಂದೆಯ ದೇವ್ರಿಗೆ ನಮ್ಮ ಒಂದು ಶರೀರನ ಸಂಪೂರ್ಣವಾಗಿ ಅಪ್ ಅರ್ಪಿಸ್ಬೇಕು ಅದನ್ನೇ ಮಾಡಿ ಅಂತ ಅನ್ಬಿಟ್ಟು ಹೆಸರು ಹೇಳಿರೋದು ಶರೀರನ ಬಲಹೀನತೆ ಮಾಡ್ಕೊಂಡು ಕುಗ್ಗಿಸಿ ಆ ಒಂದೇ ಒಂದು ಕೋಣೆಯಲ್ಲಿ ಕೂತ್ಕೊಳ್ಳೋದು ಆ ಸಪ್ಪಗಿರೋದು ಎಣ್ಣೆಗೆ ಹಾಕೊಂಡು ಏನೋ ಒಂದು ರೀತಿ ಇವ್ ದೇವ್ರೇನ ಕೊಡು ನನಗೆ ಇದಕ್ಕೋಸ್ಕರ ನನಗೆ ಕೊಡು ಈ ವಸ್ತು ನನಗೆ ಕೊಡು ಇದನ್ನು ನೀನು ನೆರವೇರಿಸು ಅಂತ ಅನ್ಬಿಟ್ಟು ಕೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ ದೇವರ ಒಂದು ಸಂಪೂರ್ಣವಾದಂತ ಯೋಜನೆಯಲ್ಲಿ ಪ್ರತಿಯೊಬ್ಬ ಸಹೋದರಿಗೂ ಪ್ರತಿಯೊಬ್ಬ ಸೋದರಿಗೂ ಈ ರೀತಿನೇ ನಡೆಯುವಂತ ಒಂದು ಸನ್ನಿವೇಶನ ಆಲ್ರೆಡಿ ದೇವ್ರು ನಡೆಸಿದಾರೆ ಆಗುವಂತ ಒಂದು ಸನ್ನಿವೇಶದರಲ್ಲೇ ನಾವೆಲ್ಲರೂ ಕೂಡ ಒಳಗಾಗಿದ್ದೀವಿ ಆಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ ನಾವು ನಮ್ಮ ಒಂದು ಶರೀರನ ಕುಗ್ಗಿಸ್ಕೊಳ್ದೆ ಅದ್ರ ಬದಲಾಗಿ ದೇವರ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಅಪರ್ಚುನಿಟಿ ಸಿಕ್ಕಿದಾಗ ಅಂದ್ರೆ ಕಾ ಅವಕಾಶಗಳನ್ನ ಸಿಗ್ದಾಗ ಸಂಪೂರ್ಣವಾಗಿ ದೇವ್ರಿಗೆ ನಮ್ಮ ಒಂದು ನಮ್ಮ ಒಂದು ಶರೀರ ಅಂತ ನಾವ್ ನೋಡ್ಬೇಕಾದ್ರೆ ನಮಗೆ ಅಂತ ಇರುವಂತ ಒಂದು ಸಮಯನೇ ಆಗ್ಲಿ ಹಣಕಾಸೆ ಆಗ್ಲಿ ನಮಗೆ ಇರುವಂತ ಒಂದು ತಲಾಂತಗಳೇ ಆಗ್ಲಿ ನಮ್ಗೆ ಇರುವಂತ ಒಂದು ಟ್ಯಾಲೆಂಟ್ ಆಗ್ಲಿ ನಮ್ಮ ನಮ್ಗೆ ಅಂತ ನಾವು ಮಾಡ್ತಿರುವಂತ ಒಂದು ಕೆಲಸನೇ ಆಗ್ಲಿ ಎಲ್ಲವೂ ಕೂಡ ದೇವರ ಒಂದು ಕೆಲಸ ಅಂತ ಬಂದಾಗ ಅರ್ಪಣೆ ಮಾಡ್ಬಿಡೋದು ಉದಾಹರಣೆ ಪ್ರಿಯ ಸಹೋದರ ಮತ್ತು ಸೌದರಿ ಒಂದು ಮೀಟಿಂಗ್ ಅಂತ ಇದು ಇಡ್ಕೊಳ್ಳಿ ಈಗ ಒಂದು ಮೀಟಿಂಗ್ ಇರತ್ತಪ್ಪ ಆಗ ನಾವು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾಗಿರತ್ತೆ ಅದನ್ನ ತಡೆಗಟ್ಟಿ ಮೀಟಿಂಗ್ ಅಟೆಂಡ್ ಆಗೋದು ನೆಕ್ಸ್ಟ್ ನಾವ್ ನೋಡ್ಬೇಕಾದ್ರೆ ಒಂದು ಒಂದು ಸಹೋದರ ಸಹೋದರಿ ಅಸ್ತವಸ್ತದಲ್ಲಿ ಒಳಗಾಗ್ಬಿಟ್ಟಿರ್ತಾರೆ ಅಂದ್ರೆ ಸತ್ಯವೇ ಅಹ್ ಕಾನ್ಸನ್ಕ್ರೇಟೆಡ್ ಆಗಿರೋರೆ ಅಂದ್ರೆ ಈ ಒಂದು ಸತ್ಯದಲ್ಲೇ ಇರುವಂತ ಒಂದೇ ವಿಶ್ವಾಸದಲ್ಲಿ ಇರುವಂತ ಸಹೋದರಿಗೆ ಅವರ ಒಂದು ಹಣಕಾಸು ತೊಂದರೆಲಿ ಇರ್ತಾರೆ ಅದನ್ನ ಅರ್ತಿರ್ತೀವಿ ಆಗ ನಾವ್ಗೆ ಸಹಾಯ ಮಾಡೋದು ಪ್ರಿಯ ಸಹೋದರ ಮತ್ತು ಸೋದರೇ ನೆಕ್ಸ್ಟ್ ಇದೇ ತರನೇ ಹಲವಾರು ಸಿಚುವೇಶನ್ಸ್ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿರುತ್ತೆ ಪ್ರಿಯರ ಈ ರೀತಿ ಒಂದು ಸಮಯ ಅವಕಾಶಗಳು ಸಿಕ್ದಾಗ ಮಾಡುವಂತ ಒಂದು ಸಹಾಯಗಳೇ ಆಗ್ಲಿ ಮಾಡುವಂತ ಕೆಲ್ಸಗಳನ್ನೇ ಅದಕ್ಕೆ ಹೇಳ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸೋದರರೇ ನೋಡ್ಬೇಕಾದ್ರೆ ನೋಡಿ ಹದಿನೈದು ಹದಿನಾರನೇ ವಚನ ಓದಿ ಮತ್ತ ಒಂಬತ್ತನೇ ಅಧ್ಯಾಯ ಒಂದು ಮತ್ತ ಒಂಬತ್ತನೇ ಅಧಿ ಹದಿನೈದು ಹದಿನಾರನೇ ವಚನ ಓದಿ ಸಿಸ್ಟರ್ ಇಲ್ಲಿ ಇದರ ಲೈನ್ ಅಲ್ಲಿ ಎಲ್ಲ ಸೋದರ ಸೋದರಿಯರು ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖ ಪಟ್ಟರು ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕಾಲ ಬರುತ್ತದೆ ಆಗ ಉಪವಾಸ ಮಾಡುವರು ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ಹಚ್ಚುವುದಿಲ್ಲ ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು ಇದಲ್ಲದೆ ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕಿಡುವುದಿಲ್ಲ ಇಟ್ಟರೆ ಬುದ್ದಲಿಗಳು ಒಡೆದು ದ್ರಾ ಒಡೆದು ಓಕೆ ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ರೀತಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಹಳೆ ವಸ್ತು ಹಳೆ ವಸ್ತು ಮತ್ತೆ ಬಟ್ಟೆಗೂ ಮತ್ತೆ ದ್ರಾಕ್ಷಿ ರಸ ದ್ರಾಕ್ಷ ರಸಗುನುವೆ ಇಲ್ಲಿ ಹೋಲಿಕೆ ಮಾಡ್ತದ್ರೆ ಅಂದ್ರೆ ಹಳೆ ಬಟ್ಟೆನ ಹೊಸ ಬಟ್ಟೆಗೆ ಉಪಯೋಗಿಸಲ್ಲ ಹೊಸ ಬಟ್ಟೆನ ಹಳೆ ಬಟ್ಟೆಗೆ ಉಪಯೋಗಿಸಲ್ಲ ದ್ರಾಕ್ಷ ರಸನೂ ಕೂಡ ತೊಳ್ದಿರುವಂತ ಒಂದು ಪಾತ್ರೆಯಲ್ಲೇ ಹಾಕೋದು ಅದೇ ಹಳೆ ಪಾತ್ರೆಯಲ್ಲೇನೆ ದ್ರಾಕ್ಷ ರಸನು ಕೂಡ ಹಾಕಿದ್ರೆ ಏನಾಗುತ್ತೆ ಫರ್ಮೆಂಟೇಶನ್ ಕೊಳ್ತೋಗುತ್ತೆ ಈ ರೀತಿ ಮಾಡಲ್ಲ ಅನ್ಬಿಟ್ಟು ಹೇಳ್ತದ್ರೆ ಅಂದ್ರೆ ಹಳೆ ಒಡಂಬಳಿ ಕೆಲ ಕೆಲವೊಂದು ನೇಮ ನಿಷ್ಠೆಗಳನ್ನ ದೇವರು ಏರ್ಪಾಟ್ ಮಾಡಿದ್ರು ಆ ಒಂದು ಕಾಲಘಟ್ಟದಲ್ಲಿರುವಂತ ಜನಗಳಿಗೆ ಅದ್ ಮೀಸಲು ಪ್ರಿಯ ಸೋದರ ಮತ್ತು ಸೋದರ್ಯರ ಈಗ ನಾವು ಕ್ರಿಸ್ತನ ಒಂದು ಕಾಲಘಟ್ಟದಲ್ಲಿ ಬಂದಿರುವಂತ ಅವರು ನಾವು ಕ್ರಿಸ್ತನ್ನ ಎದುರು ನೋಡ್ ಓಟ ಓಡ್ತಿರುವಂತ ಸಹೋದರ ಸೋದರಿಯರು ಯಾಕೆ ಅಂದ್ರೆ ಈ ಒಂದು ಇಕ್ಕಟ್ಟಾದ ಮಾರ್ಗನ ತೆರೆದಿದ್ದು ಮತ್ತೆ ಹೋಗಿದ್ದೆ ಯಾರು ಅಂತ ನಾವ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಯೇಸು ಕ್ರಿಸ್ತರನೆ ನನ್ನ ಹಿಂಬಾಲಿಸಿ ಅಂತ ಅನ್ಬಿಟ್ಟು ಕೂಡ ಹೇಳಿರ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೇ ನಾವು ಹಳೆ ಒಡಂಬಡಿಕೆ ಇರುವಂತ ಹಲವಾರು ವಿಚಾರಗಳನ್ನ ನಾವು ತೊರೆದು ಯೇಸು ಕ್ರಿಸ್ತರು ಅದರ ಬದ್ಲಾಗಿ ಮಾಡಿರುವಂತ ಒಂದು ಸನ್ನಿವೇಶಗಳನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಉದಾಹರಣೆ ಏಸು ಕ್ರಿಸ್ತರು ತನ್ನ ಒಂದು ಮೂವತ್ತ ಮೂರುವ ವರ್ಷಗಳ ಕಾಲದಲ್ಲಿ ಈ ಪ್ರತಿ ಮನುಷ್ಯನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನೆಲ್ಲಾನು ಕೂಡ ತೋರ್ಸಿದಾರೆ ಆ ರೀತಿ ನಮ್ಮ ಒಂದು ಜೀವನ ಶೈಲಿ ಇದ್ದು ಅಂತ ಅಂದ್ರೆ ಪ್ರಿಯರೇ ನಾವು ನೀವೆಲ್ರು ಕೂಡ ರಕ್ಷಣೆ ಒದ್ಕೊಳ್ಳೋದಕ್ಕೆ ಸಾಧ್ಯ ಸೊ ಈಗ ನೆಕ್ಸ್ಟ್ ಇನ್ನೊಂದು ವಿಚಾರಗಳನ್ನ ಇದೇ ಸಂಗತಿನ ಮಾರ್ಕದಲ್ಲೂ ಕೂಡ ಬರ್ತಿದಾರೆ ಅದನ್ನು ಕೂಡ ಓದಿ ಅದರಲ್ಲಿರುವಂತ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಂಥವ್ರು ಆಗಿರೋಣ ಮಾರ್ಕ ಎರಡನೇ ಅಧ್ಯಾಯ ಹದ್ಮೂರನೇ ವಚನದಿಂದ ಇಪ್ಪತ್ತೆರಡನೇ ವಚನದವರೆಗೆ ಓದಿ ಸಿಸ್ಟರ್ಸ್ ಆತನು ಹೊರಟು ತಿರುಗಿ ಸಮುದ್ರದ ಬಳಿಗೆ ಹೋದನು ಜನರ ಗುಂಪೆಲ್ಲ ಆತನ ಬಳಿಗೆ ಬಂದಾಗ ಆತನು ಅವರಿಗೆ ಉಪದೇಶ ಮಾಡಿದನು ಆತನು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಫಾಯನ ಮಗನಾದ ಲೇವಿಯನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು ಆನಂತರ ಆತನು ಅವನ ಮನೆಯೊಳಗೆ ಊಟಕ್ಕೆ ಕೂತಿರುವಲ್ಲಿ ಬಹುಮಂದಿ ಸುಂಕದವರು ಪಾಪಿಗಳು ಏಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ ಕೂತುಕೊಂಡರು ಅಂತವರು ಬಹುಮಂದಿ ಇದ್ದರು ಪರಿಸಾಯರಾದ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು ಆತನ ಶಿಷ್ಯರಿಗೆ ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ ನೋಡಿರಿ ಎಂದು ಹೇಳಿದರು ಏಸು ಅದನ್ನು ಕೇಳಿ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಇದಲ್ಲದೆ ಯೋಹಾನನ ಶಿಷ್ಯರು ಪರಿಸಾಯರು ಉಪವಾಸವಾಗಿದ್ದರು ಅವರು ಆತನ ಬಳಿಗೆ ಬಂದು ಯೋಹಾನನ ಶಿಷ್ಯರು ಪರಿಸಾಯರ ಶಿಷ್ಯರು ಉಪವಾಸ ಮಾಡುತ್ತಾರಲ್ಲ ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಯೇಸು ಅವರಿಗೆ ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವಲ್ಲಿ ಉಪವಾಸ ಮಾಡುವುದುಂಟೇ ಮದಲಿಂಗನು ತಮ್ಮ ಸಂಗಡ ಇರುವ ತನಕ ಅವರು ಉಪವಾಸ ಮಾಡಲಾಗದು ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ ಆ ಕಾಲದಲ್ಲೇ ಉಪವಾಸ ಮಾಡುವರು ಯಾರೂ ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ ಹಚ್ಚಿದರೆ ಆ ಹೊಸ ತ್ಯಾಪೆಯು ಹಳೆಯ ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು ಮತ್ತು ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರೂ ಹಾಕಿಡುವುದಿಲ್ಲ ಇಟ್ಟರೆ ಆ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ದ್ರಾಕ್ಷಾರಸವು ಬುದ್ದಲಿಗಳು ಎರಡೂ ಕೆಟ್ಟು ಹೋಗುವವು ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡತಕ್ಕದ್ದು ಎಂದು ಹೇಳಿದನು ಸಾಕ್ರದರ್ ಸಾಕು ಸಾಕು ಸೌದರ ಮತ್ತು ಇಲ್ಲಿ ಮಾರ್ಕ ಎಷ್ಟು ಒಂದು ಆಳವಾದಂತ ಒಂದು ಸನ್ನಿವೇಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ನೋಡಿ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಕೆಪೆರ್ನವ್ ಸ್ಥಳದ ಹತ್ರ ಇರುವಂತಹ ಸಮುದ್ರದಲ್ಲಿ ಅವರು ಗುಂಪು ಗುಂಪಾಗಿ ಬಂದಿರುವಂತ ಜನಗಳಿಗೆ ಉಪದೇಶನ ಮಾಡ್ತಾರೆ ಅದಾದ್ಮೇಲೆ ಹೊರಡ್ತಾರೆ ಹೊರಡ ಅಂದ್ರೆ ಏನು ಕೆಪೆರ್ನವ್ ಸ್ಥಳಕ್ಕೆ ಹೊರಡ್ತಾರೆ ಆ ಒಂದು ಕ್ಯಾಪಿಟಲ್ ಸಿಟಿ ಹತ್ರ ಹೋಗ್ಬೇಕಾದ್ರೆ ಅಲ್ಫಾಯನ ಮಗನಾದಂತ ಲೇವಿಯನು ನೋಡಿ ಅಂದ್ರೆ ಅಂತ ನಾವ್ ನೋಡ್ಬೇಕಾದ್ರೆ ಮತ್ತಾಯುಗೆ ಇನ್ನೊಂದ್ ಹೆಸರು ಏನು ಅಂತ ನಾವು ನೋಡ್ಬೇಕಾದ್ರೆ ಲೇವಿ ಓಕೆನಾ ಅವನ ತಂದೆ ಹೆಸರು ಏನು ಅಂತಂದ್ರೆ ಅಲ್ಪಾಯನ ಮಗನು ಅಲ್ಪಾಯನು ಪ್ರಿಯರೇ ಸೊ ಈ ಅಲ್ಪಾಯನು ಏನಾಗಿರ್ತಾನೆ ಅಂತ ನಾವ್ ನೋಡ್ಬೇಕಾದ್ರೆ ಆ ಈ ಮತ್ತಾಯುವ ತಂದೆ ಮತ್ತಾಯುಗೆ ಇನ್ನೊಂದ್ ಹೆಸರು ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಲೇವಿ ಇದಾದ್ಮೇಲೆ ನಾವು ಮಾತಾ ಇದ್ರೆ ನಾವ್ ನೋಡಿರೋ ಪ್ರಕಾರ ಸೇಮ್ ಸಿಚುವೇಶನ್ ನಡೆದಿರೋ ಘಟನೆಗಳನ್ನೆಲ್ಲ ಇಲ್ಲಿ ಉಲ್ಲೇಖ ಮಾಡ್ತಾರೆ ಇಲ್ಲಿ ಮಾರ್ಕ ಇನ್ನೊಂದು ಉಲ್ಲೇಖ ಮಾಡ್ತಾರೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಯೋಹಾನ ನ ಶಿಷ್ಯಂದಿರು ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಆಲ್ರೆಡಿ ಉಪವಾಸದಲ್ಲಿ ಇರ್ತಾರೆ ಅಂದ್ರೆ ಉಪವಾಸ ಮಾಡ್ತಾ ಇರ್ತಾರೆ ಪ್ರಿಯ ಸಹೋದರ ಮತ್ತು ಸೋದರ್ಯರ ಈ ಉಪವಾಸ ಮಾಡ್ತಿರುವಂತ ಯೋಹಾನ ಶಿಷ್ಯಂದಿರು ಏಸು ಸ್ವಾಮಿ ಹತ್ರ ಬಂದ್ಬಿಟ್ಟು ನೋಡಪ್ಪ ನೀನ್ ಉಪವಾಸ ಮಾಡಲ್ವಾ ನೀನ್ ಶಿಷ್ಯಂದಿರ್ ಉಪವಾಸ ಮಾಡಲ್ವಾ ಅಂತ ಅನ್ಬಿಟ್ಟು ಪ್ರಶ್ನೆನ ಆಗ ಉಚ್ಚಾರಣ ಮಾಡ್ತಾರೆ ಪ್ರಿಯರೇ ನೋಡಿ ಇದು ತುಂಬಾ ಸೂಕ್ಷ್ಮವಾದಂತ ಒಂದು ಸನ್ನಿವೇಶನೇ ಸುಮ್ ಸುಮ್ನೆ ಯೋಹಾನ ಶಿಷ್ಯಂದಿರ್ ಬಂದ್ಬಿಟ್ಟು ಆ ಯಾಕೆ ಉಪವಾಸ ಮಾಡಲ್ಲ ನೀವು ಅಂತ ಅನ್ಬಿಟ್ಟು ಕೇಳಿಲ್ಲಾರ ಅವರು ಆಲ್ರೆಡಿ ಯೋಹಾನನ ಮಾತುಗಳನ್ನ ಕೇಳಿ ಸ್ನಾನಿಕಾಂತ ಯೋಹಾನನ ಮಾತುಗಳು ಈ ಸ್ನಾನಿಕಾಂತ ವುಹಾನನು ತೋಡದಂತ ಒಂದು ಮಾರ್ಗದರ್ಶಿ ಅನೇಕ ಪ್ರವಾದನ ಮಾತುಗಳನ್ನೆಲ್ಲನು ಕೂಡ ಅವರು ಪಾಠ ದಾಯ ಪಾಠವನ್ನೆಲ್ಲ ಕೇಳಿರುವಂತವ್ರು ಏನ್ ಮಾಡಿರ್ತಾರೆ ಶಿಷ್ಯ ಎಂದಿರು ಉಪವಾಸ ಮಾಡ್ತಾ ಇರ್ತಾರೆ ಸೇಮ್ ಏನು ಯೇಸು ಕ್ರಿಸ್ತರನು ಕೂಡ ತಂದೆ ದೇವ್ರ ಬಳಿಯಿಂದಾನೆ ಬಂದಿರುವಂತವ್ರು ಸೊ ಅವರು ಕೂಡ ಒಬ್ಬ ಪ್ರವಾದಿ ಅವರು ಕೂಡ ಈ ಒಂದು ಸ್ನಾನಿಕಾಂತ ವೂಹಾನ್ ಮಾಡ್ಬೇಕಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಆ ಒಂದು ಉತ್ತರನ ಹುಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಉಸ್ತಲ್ ಇದ್ದ ದಿನಾನೇ ಯೇಸು ಕ್ರಿಸ್ತರ ಸಂಗಡ ಭೇಟಿ ಆಗ್ತಾರೆ ಆಗ ಏಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಆ ಮದುವೆ ಮದುಮಗ ಇರೋವರ್ಗುನು ಕೂಡ ಇಲ್ಲಿರೋರ್ಗೇನು ಟೆನ್ಷನ್ ಇರಲ್ಲ ಮಧು ಮಗ ಓದಾದ್ಮೇಲೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಏಸು ಕ್ರಿಸ್ರು ಶಿಷ್ಯೇಂದ್ರ ಸಂಗಡ ಮೂರೂರು ವರ್ಷಗಳ ಕಾಲ ಇದ್ದಾಗ ಶಿಷ್ಯಂದಿರು ಆರಾಮಾಗಿ ಸಂತೋಷವಾಗಿ ಏಸು ಕ್ರಿಸ್ತರ ಸಂಗಡ ಮೂರು ಟೈಮ್ ಊಟ ಮಾಡ್ಕೊಂಡು ಸಂತೋಷವಾಗಿ ಎಲ್ಲಾ ಹಳ್ಳಿಗಳಿಗೆಲ್ಲ ಹೋಗಿ ಏಸು ಕ್ರಿಸ್ತರ ಸಂಗಡ ಸುವಾರ್ತೆನ ಸಾರ್ಕೊಂಡು ಅಂದ್ರೇನು ದೇವರಾಜ್ಯದ ಬಗ್ಗೆ ಆ ಅವರು ತಿಳ್ಕೊಂಡು ಅವರು ಸಾರ್ಕೊಂಡು ಅವ್ರ ಕೆಲ್ಸ ಎಲ್ಲಾ ಮಾಡ್ತಾ ಇದ್ರು ಆದ್ರೆ ಪ್ರಿಯರೇ ಏಸು ಕ್ರಿಸ್ ಓದಾದ್ಮೇಲೆ ಏನಾಗತ್ತೆ ಅಂತಂದ್ರೆ ಆಗ ದುಃಖ ಪಡ್ತಾರೆ ಅಂತ ಅವ್ರ ಸ್ವಾಮಿ ಹೇಳ್ತದೆ ಅದ್ರ ಅರ್ಥ ಏನು ಛಾಯೆ ನಿಜ ಸ್ವರೂಪ ಏನು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಏಸು ಕ್ರಿಸ್ತರು ಪರ್ಲೋಕ್ ಏರ್ ಹೋದಾದ ನಂತರನೇ ಶಿಷ್ಯಂದಿರು ನಿಜವಾದಂತ ಪೋಸ್ಟಲ್ಸ್ ಗಳಾಗಿ ಮಾರ್ಪಾಟ ಅವ್ರು ಮಾಡ್ದಂತ ಒಂದು ಕೆಲ್ಸಗಳು ಏಸು ಕ್ರಿಸ್ತರೇ ಮಾಡಿಲ್ವೇನೋ ಅದಕ್ಕಿಂತ ಟು ಡಬಲ್ ಆ ಸುವಾರ್ತೆ ಸಾರದ್ರು ಮೂರುವರೆ ವರ್ಷ ಮೂರು ವರ್ಷ ಮೂರೂವರೆ ಸಾವಿರ ಜನರಿಗೆ ದೀಕ್ಷಾಸ್ಥಾನ ಕೊಟ್ರು ಎಷ್ಟೋ ಜನರು ಸತ್ತೋರ್ನ್ಗೆ ಎಬ್ಸುದ್ರು ಎಷ್ಟೋ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಶಿಷ್ಯಂದಿರೆಲ್ಲ ಇಡೀ ಲೋಕ ಕಟ್ಟ ಕಡೆವರ್ಗೆಲ್ಲಾ ಕಡೆಗೂ ಕೂಡ ಸುವಾರ್ತೆನ ತಂದೆಯ ದೇವರ ಒಂದು ರಾಜ್ಯದ ಬಗ್ಗೆ ಸಾರದ್ರು ಪ್ರಿಯರಿ ಯೇಸು ಸ್ವಾಮಿ ಏನ್ ಮಾಡಿದ್ರು ಬರೀ ಎರುಸುಲೇಮ್ ನಲ್ಲಿ ಅಂದ್ರೆ ಈಗಿರುವಂತ ಇಸ್ರೇಲ್ ಜನ ಇಸ್ರೇಲ್ ಅಲ್ಲಿ ಮಾತ್ರ ಬಿಟ್ಟು ಬೇರೆ ಎಲ್ಲೂ ಹೋಗ್ಲಿಲ್ಲ ರೀ ಆ ಉದಾಯದಲ್ಲೇ ಸಮರ್ಯಾಗೆ ಹೋಗ್ಲಿಲ್ಲ ಅವ್ರು ಏನ್ ಮಾಡಿದ್ರು ಅಲ್ಲೇನೆ ನಿಂತಿ ಬರಿ ಆ ಇಸ್ರೇಲ್ ಜನಾಂಗದವ್ರಿಗೆ ಮಾತ್ರ ದೇವರಾಜ ಬಗ್ಗೆ ಹೇಳ್ಕೊ ಬಂದ್ರು ಆದ್ರೆ ಶಿಷ್ಯಂದಿರ್ ಏನ್ ಮಾಡಿದ್ರು ನೋಡಿ ಡಬ್ಬಲ್ ಕೆಲ್ಸ ತ್ರಿಬಲ್ ಕೆಲ್ಸ ಯೇಸು ಕ್ರಿಸ್ತರ್ಗಿಂತ ತುಂಬಾ ಕಷ್ಟಕರವಾದಂತ ಒಂದು ಸನ್ನಿವೇಶಗಳು ಅವ್ರಿಗೆಲ್ಲಾ ಬಂತು ಅಪೋಸ್ತಲ್ ಪೌಲ್ಗೆ ನೀರಲ್ಲಿ ಆ ಗಂಡಾಂತರಗಳು ಆ ಶ ಸೋಲ್ಜರ್ಸ್ ಹತ್ರ ಗಂಡಾಂತರಗಳು ಅದೇ ತರ ಆ ಇದ್ದಂತ ಹನ್ನೆರಡ್ ಜನ ಶಿಷ್ಯಂದಿರು ಕೂಡ ತಲೆ ಕೆಳಗಾಗಿ ಮರಣನ ಅನ್ಭವಿಸುದ್ರಿ ರೀ ಆ ಜೈಲು ವಾಸ ಅಂತೆ ಸೆರೆಮನೆ ವಾಸ ಅಂತೆ ಪೆಟ್ಟುಗಳಂತೆ ಜನ್ರ ಹತ್ರ ಪೆಟ್ಟುಗಳು ಕಾಡ್ ಜನ್ರ ಹತ್ರ ಎಲ್ಲಾ ತರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅನುಭವಿಸುದ್ರಿ ನೋಡಿದ್ರ ಇದ್ರ ಅರ್ಥ ಏನು ಅಂತ ನಾವ್ ನೋಡಬೇಕಾದ್ರೆ ಛಾಯೆ ನಿಜ ಸ್ವರೂಪ ಛಾಯೆ ನೋಡಿ ಮೊದ್ಲಿಂಗ್ ಇರೋವರೆಗೂನು ಕೂಡ ಎಲ್ರು ಸಂತೋಷವಾಗಿರ್ತಾರೆ ಮೊದ್ಲಿಂಗ ಮೇಲೆ ಎಲ್ರು ದುಃಖ ಪಡ್ತಾರೆ ಆ ಅಂದ್ರೆ ಇವ್ರು ಮಾಡಿದಂತ ಒಂದು ಕೆಲ್ಸ ಏನಾಗಿತ್ತು ಅಂದ್ರೆ ಯೇಸು ಸ್ವಾಮಿ ಇದ್ದಾಗ ಆ ಪಾಠಗಳನ್ನೆಲ್ಲಾ ಕಲ್ತ್ರು ರೀ ಏಸು ಸ್ವಾಮಿ ಪರ್ಲೋಕ್ ಹೋದಾದ್ಮೇಲೆ ಆ ಒಂದು ಕಲ್ತ ಪಾಠ ಇದೆಯಲ್ಲ ಅದನ್ನ ತೋರ್ಸಿದ್ರು ಕಷ್ಟ ಪಟ್ರು ಕಿರೀಟನ ಪಡ್ಕೊಂಡ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದಾದ್ಮೇಲೆ ಶ್ರೀಯ ಸೋದರ ಮತ್ತು ಸೌಧರವೇ ಇಲ್ಲೂ ಕೂಡ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ಮಾ ಮತ್ತ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಹೊಸ ಬಟ್ಟೆಗೆ ಹಳೆ ಬಟ್ಟೆ ಸೇರ್ಸಲ್ಲ ಅಂತ ಅನ್ಬಿಟ್ಟು ಅದೇ ತರ ಮಾರ್ಗದಲ್ಲಿ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ರೆ ಹೊಸ ಬಟ್ಟೆ ಹಳೆ ಬಟ್ಟೆಗೆ ಏನಾದ್ರೂ ಹಾಕಿದ್ರೆ ಲಕ್ಷಣನೇ ಇರಲ್ಲಾ ಅಂತ ಅನ್ಬಿಟ್ಟು ಅಂದ್ರೆ ಅರ್ಥ ಅಂದ್ರೆ ಹಳೆ ಒಡಂಬಡಿಕೆನೂ ಹೊಸ ಒಡಂಬಡಿಕೆನು ನಮ್ಗೆ ಆತ್ಮಿಕವಾದಂತ ಪಾಠನ ತಿಳ್ಕೊಂಡು ನಾವ್ ಇರ್ಬೇಕೇ ಹೊರತು ಆಧ್ಯಾತ್ಮಿಕವಾದಂತ ಒಂದು ಸನ್ನಿವೇಶಕ್ಕೆ ನಾವು ಹೋಗಕ್ ಹೋಗ್ಬಾರ್ದು ಅಂದ್ರೆ ಏನು ಈಗ ನೋಡಿ ಹಳೆ ಒಡಂಬಡಿಕೆಲ್ಲ ಓದ್ತಾ ಬಲಿ ಓರಿ ಬಲಿ ಆ ಯಜ್ಞ ಗಂಡೆಲ್ಲಾ ಮಾಡ್ತಿದ್ರಿ ಈಗ ನಾವ್ ಮಾಡ್ಬೇಕಾ ಮಾಡಬೇಕಾ ಪ್ರಿಯ ಸೋದರ ಮತ್ತು ಮಾಡಬಾರ್ದ್ರಿ ಹ ಅದೆಲ್ಲ ಮಾಡಂಗಿಲ್ಲ ಅದೇ ತರಾನೆ ಉಪವಾಸನೂ ಕೂಡ ಮಾಡಂಗಿಲ್ಲ ಪ್ರಿಯ ಸಹೋದರ ಮತ್ತು ಸೋದರಿ ಅದರಿಂದ ಏನು ಪ್ರಯೋಜನನೂ ಕೂಡ ಇಲ್ಲ ದೇವರು ನಮ್ಗೆ ಆಲ್ರೆಡಿ ಎಲ್ಲಾನು ಕೊಟ್ಟಿದ್ದಾರೆ ನಾವು ಅದನ್ನ ಉಪಯೋಗಿಸಿಕೊಂಡು ದೇವರಿಗೋಸ್ಕರ ನಾವು ಅಷ್ಟೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇನ್ನೇನು ರೀ ಈಗ ಸೈಂಟಿಫಿಕ್ ಆಗಿ ನಾವು ತಿಂಕ್ ಮಾಡೋಣ ಹ್ಮ್ ಈಗ ಮನುಷ್ಯ ಮೂರು ಟೈಮ್ ಊಟ ಮಾಡ್ಲೇಬೇಕು ಅದಕ್ಕೂ ಸಮಯ ಅಂತ ಇದೆ ಆ ಬೆಳಿಗ್ಗೆ ಎಂಟರಿಂದ ಹತ್ತು ಗಂಟೆ ಒಳಗಡೆ ಅವರು ನಾಷ್ಟ ಮಾಡ್ಬೇಕು ಅದೇ ತರಾನೇ ನಾಕ್ ತಾಸು ಆದ್ಮೇಲೆ ಆ ಹೆಚ್ಚು ಕಮ್ಮಿ ನಾಷ್ಟ ಆದ ಒಂದು ನಾಕ್ ತಾಸು ಉದಾಹರಣೆ ಆ ಒಂದು ಹನ್ನೆರಡರಿಂದ ಮೂ ಎರಡು ಗಂಟೆ ಒಳಗಡೆ ಅವರು ನಾಶ ಊಟ ಮಾಡ್ಬೇಕು ಪ್ರಿಯ ಸೋದರ ಮತ್ತು ಸೋದರನ ಅದಾದ್ಮೇಲೆ ಸಂಜೆ ಲೈಟ್ ಆಗಿ ಏನಾದ್ರು ತಗೊಂಡೇ ತಗೊಂತಾರೆ ಎಲ್ರು ಕೂಡ ಕಾಫಿನೋ ಟೀನೋ ಏನೋ ತಗೊಂತಾರೆ ಅದಾದ್ಮೇಲೆ ರಾತ್ರಿ ಹೊತ್ತು ಸುಮಾರು ಎಂಟ್ರಿಂದ ಆ ಶ್ರಮಿಸಿ ಏಳರಿಂದ ಒಂಬತ್ ಗಂಟೆ ಒಳಗಡೆ ಊಟಾನು ಮಾಡ್ಬೇಕು ಪ್ರಿಯ ಸೋದರ ಮತ್ತು ಸೋದರಿಯರ ಒಂಬತ್ ಗಂಟೆ ಮೇಲೆ ಏನು ತಿನ್ನಂಗಿಲ್ಲ ತಿನ್ನು ಹಾಗೇ ಇಲ್ವೇ ರೀ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ನಮ್ಮ ಒಂದು ಹಿಂಗ್ ನಮ್ಮ ಒಂದು ಸಿಸ್ಟಮ್ ಇದೆಯಲ್ಲ ಈ ಒಂದು ಹೊಟ್ಟೆ ಭಾಗ ಇದೆಯಲ್ಲ ಇದಕ್ಕೆ ಸುಮಾರು ಹನ್ನೆರಡು ತಾಸು ಎಂಟರಿಂದ ಹನ್ನೆರಡು ತಾಸು ರೆಸ್ಟ್ ಕೊಡ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಿರಂತ ಒಂದು ಆಹಾರಗಳನ್ನ ಡೈಜೆಸ್ಟಿವ್ ಮಾಡೋದಕ್ಕೆ ಅದೇ ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಒಂದು ಚಟುವಟಿಕೆಗಳು ಹ್ಮ್ ಬ ಬ್ಲಡ್ ಹತ್ರ ಸರ್ಕ್ಯುಲೇಷನ್ಸ್ ಆಗ್ಲಿ ಪ್ರೋಟೀನ್ ವಿಟಮಿನ್ಸ್ ನ ಡಿವೈಡ್ ಮಾಡೋದೇ ಆಗ್ಲಿ ವೈಟ್ ಬ್ಲಡ್ ಗೆ ಆಗ್ಲಿ ರೆಡ್ ಬ್ಲಡ್ ಬ್ಲಡ್ ಗೆ ಆಗ್ಲಿ ಅದಕ್ಕೆ ಆದಂತ ಒಂದು ಕೆಲವೊಂದು ಅಂಶಗಳನ್ನ ಕೊಡಬೇಕು ಅಂದ್ರೆ ಈ ಇನ್ನರ್ ಸಿಸ್ಟಮ್ಸ್ ಇದೆಯಲ್ಲ ಲಂಗ್ಸ್ ಮತ್ತೆ ಲಿವರ್ಸ್ ಅನ್ನೋ ಒಂದು ಸಿಸ್ಟಮ್ಸ್ ಗಳನ್ನೆಲ್ಲಾನು ಕೂಡ ಪ್ರೊಸೆಸ್ ಮಾಡೋದಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ತಾಸು ಖಾಲಿ ಹೊಟ್ಟೆಯಲ್ಲಿ ಇರ್ಬೇಕು ಆ ಸಂದರ್ಭದಲ್ಲೇನೆ ಮನುಷ್ಯ ನಿದ್ದೆ ಮಾಡ್ಬೇಕು ಪ್ರಿಯ ಸೋದರ ಮತ್ತು ಸೋದರ ಆಗ್ಲೇ ಈ ಒಂದು ನಿದ್ದೆ ಮಾಡುವಂತ ಸಂದರ್ಭದಲ್ಲೇನೆ ನಮ್ಮ ಒಂದು ಮೆದುಳು ನಮ್ಮ ಒಂದು ಹೊಟ್ಟೆಯ ಭಾಗ ಕ್ರಿಯೆ ಮಾಡೋದಕ್ಕೆ ಸಾಧ್ಯ ಇದೇ ಸೈನ್ಸ್ ಹೇಳ್ತಾ ಇರೋದು ಇದೇ ಬೈಬಲ್ ಕೂಡ ಹೇಳ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸೋದರಿ ಮನುಷ್ಯ ಆಹಾರ ಸೇವನೆ ಮಾಡೋದು ಒಳ್ಳೇದು ಸೂಕ್ತ ಸಮಯದಲ್ಲಿ ಸೂಕ್ತ ರೀತಿಯಲ್ಲಿ ಆ ಅವನಿಗೆ ಯಾವ ಒಂದು ಈ ಇಷ್ಟಾರ್ಥದ ರೀತಿಯಲ್ಲಿ ಆ ಅತಿ ಹೆಚ್ಚಾಗಲ್ಲ ಲಿಮಿಟ್ ಆಗಿ ಫುಡ್ಗಳನ್ನ ತಗೊಂಡು ಆರೋಗ್ಯನ ಅವನು ಕಾಪಾಡಿಕೊಂಡು ಆ ಒಂದು ಆರೋಗ್ಯ ಭರಿತವಾಗಿ ದೇವ್ರ ಕೆಲಸ ಮಾಡ್ಬೇಕು ಈಗ ಆರೋಗ್ಯ ಕೆಟ್ಟೋದ್ರೆ ದೇವ್ರ ಕೆಲಸ ಮಾಡ್ತೀರಾ ಪ್ರಿಯರೇ ಈಗ ಯಾರಿಗಾದ್ರೂ ಆರೋಗ್ಯ ಕೆಟ್ಟೋಯ್ತು ಕೆಲ್ಸಾ ಮಾಡ್ತೀರಾ ದೇವ್ರ ಕೆಲಸ ಮಾಡಕ್ ಸಾಧ್ಯನಾ ಮಾಡಕ್ಕಾಗಲ್ಲ ಆಗಲ್ಲ ನಿಮಗ್ ನೀವೇ ನೋಡ್ಕೊಳಕ್ ಆಗಲ್ಲ ಉದಾಹರಣೆ ಹಾ ಒಂದ್ ಟೈಮ್ ಊಟ ನೀವ್ ಮಾಡದೆ ಇದ್ದ್ಬಿಟ್ರೆ ನಿಮ್ಗ ಏನಾಗತ್ತೆ ಹೇಳಿ ಗ್ಯಾಸ್ಟ್ರಿಕ್ ಬರುತ್ತಾ ಬರಲ್ವಾ ಓ ಯಾರಿಗೂ ಬರಲ್ಲ ಹಾಗಾದ್ರೆ ಎಲ್ರಿಗೂ ಗ್ಯಾಸ್ಟಿಕ್ ಹಾ ಸುಸ್ತಾಗತ್ತಂತೆ ಬರೀ ನಾಕೈ ಜನಕ್ಕೆ ಮಿಕ್ದವರ್ಗೆ ಎಲ್ಲಾರ್ಗು ಏನು ತೊಂದ್ರೆನೆ ಆಗಲ್ವಾ ಏನು ತೊಂದ್ರೆ ಆಗಲ್ಲ ತೊಂದ್ರೆ ಆಗತ್ತಾಗಲ್ವಾ ಊಟ ಮಾಡಿ ಹಾಗೆ ಆಗತ್ತೆ ಪ್ರಿಯ ಸಹೋದರ ಮತ್ತು ಸಹೋದರ ನಾವೆಲ್ಲ ಮನುಷ್ಯರು ಬಲಹೀನರು ಆಗನ ಕಾಲದಲ್ಲಿ ಇದ್ದಂತ ಒಂದು ಜನರ ಒಂದು ಶಕ್ತಿ ಸಾಮರ್ಥ್ಯ ಫುಡ್ ಈಗನ್ ಇದೆಯಾ ನಮ್ ಕಾಲದಲ್ಲಿ ಇದ್ಯಾ ಏನ್ರಿ ಆಗನ ಕಾಲದಲ್ಲಿ ಅಂದ್ರೆ ಹಳೆ ಒಡಂಬಡಿಕೆಲಿ ಇದ್ದಂತ ಒಂದು ಆಹಾರ ಆಹಾರ ಒಂದು ವೈ ವೈಭಿಣತೆ ಆಗಿನ್ ಕಾಲದಲ್ಲೆಲ್ಲ ಒಳ್ಳೊಳ್ಳೆ ಆಹಾರಗಳನ್ನೆಲ್ಲ ತಿಂತಿದ್ರಲ್ವಾ ಎಲಿಯಾ ಎಲಿಶಾ ಮೋಸಸ್ ಹಾಡು ಹಾ ನಿಮ್ಮ ಉದಾಹರಣೆ ನಿಮ್ಮ ಅಜ್ಜಿ ತಾತಂದಿರ ಕಾಲದಲ್ಲೆಲ್ಲಾ ಒಳ್ಳೆ ಒಳ್ಳೆ ಆಖತ್ತಾಗಿದ್ರಲ್ಲಾ ಈಗ ಇಲ್ಲ ಪ್ರಿಯರೇ ಈಗ ಕಲ್ಮಶ ಆಗೋಗಿದೆ ಈಗ ನಾವು ಸೇವನೆ ಮಾಡ್ತಿರೋ ಆಹಾರ ಕಲ್ಮಶ ಆಗಿದೆ ಅದೇ ತರ ನಮ್ಮ ಒಂದು ಶರೀರನು ಕೂಡ ಬಲಹೀನವಾಗಿ ಈ ಒಂದ್ ಸಂದರ್ಭದಲ್ಲಿ ನಾವು ದೇವ್ರನ್ನ ಪರೀಕ್ಷೆ ಮಾಡೋ ತರ ಉಪವಾಸ ಮಾಡೋದು ಆ ನನ್ಗಿಂತದ್ದೇ ಬೇಕು ಅಂತ ಅನ್ಬಿಟ್ಟು ಗೋಳಾಡೋದು ಇದು ಮಾಡೋದೇನದೇನು ಪ್ರಯೋಜನ ಇಲ್ಲ ಪ್ರಿಯ ಸೋದರ ಮತ್ತು ಸೋದರ ಮಾಡಿದ್ರು ಕೂಡ ಅದರಿಂದ ರಿಸಲ್ಟ್ ನಿಮ್ಗೆ ಸಿಗೋದು ಕೆಲವೇ ಕೆಲವು ನಿಮ್ಗೆ ಫುಲ್ ಅಂಡ್ ಫುಲ್ ಆಗಿ ರಿಸಲ್ಟ್ ಸಿಗ್ಬೇಕು ಅಂತಂದ್ರೆ ನಿಮ್ಮನ್ನೇ ನೀವು ಸಂಪೂರ್ಣವಾಗಿ ದೇವ್ರಿಗೆ ಸಮರ್ಪಣೆ ಮಾಡಿ ನಿಮ್ಮ ಒಂದು ಆಸಾ ಆಕಾಂಕ್ಷೆಗಳನ್ನೆಲ್ಲ ತೋರಿದು ದೇವರ ಒಂದು ಐಕ್ಯತೆಯಲ್ಲಿ ನೀವು ಬೆರೆತ್ರಿ ಅಂದ್ರೆ ಖಂಡಿತವಾಗ್ಲು ದೇವರು ನಿಮ್ಗೆ ಅಗತ್ಯತೆಗಳು ಏನೇನಿದೆ ಅದನ್ನೆಲ್ಲಾ ಕೊಡ್ತಾರೆ ಅದು ಅಲ್ದಂತಾನೆ ಪ್ರಿಯರೇ ದೇವರ ಮಕ್ಕಳಿಗೆ ಅಂದ್ಬಿಟ್ಟೆ ದೇವರು ವಾಗ್ದಾನಗಳನ್ನ ಮಾಡಿದಾರೆ ಹೆಚ್ಚು ಕಮ್ಮಿ ಮೂರು ಸಾವಿರಕ್ಕೂ ಹೆಚ್ಚು ವಾಗ್ದಾನಗಳನ್ನ ದೇವ್ರು ನಮ್ಮ ಒಂದು ಜೀವಿತಕ್ಕೆ ಅಂತಾನೆ ಕೊಟ್ಬಿಟ್ಟಿದ್ದಾರೆ ಇದೆಲ್ಲಾನು ಕೂಡ ನೀವ್ ಅನುಭವಿಸ್ತೀರಾ ಅಂದ್ರೆ ನೀವು ಬದುಕಿರೋ ಒಂದು ಸಂದರ್ಭದಲ್ಲಿ ಎಲ್ಲಾನು ಕೂಡ ದೇವರು ನಿಮ್ಗೆ ಅನುಭವಿಸೋದ ಕೊಟ್ಟೇ ಕೊಟ್ಟಿರ್ತಾರೆ ಎಲ್ಲಾ ಸನ್ನಿವೇಶದಲ್ಲೂ ಕೂಡ ದೇವರು ನಿಮಗ್ ಮಾಡಿರೋಂತ ಒಂದು ವಾಗ್ದಾನಗಳು ಮಾ ಒಡಂಬಡಿಕೆ ಗಳೆಲ್ಲಾನು ಕೂಡ ನೆರವೇರಿಸ್ಕೊಂಡೇ ನೆರವೇರಿಸಿರ್ತಾರೆ ಆದ್ರೆ ನಿಮಗ್ ಗೊತ್ತಾಗಲ್ಲ ಆದ್ರೆ ದೇವರ ಒಂದು ಲೆಕ್ಕದಲ್ಲಿ ಖಂಡಿತವಾಗ್ಲು ಇದ್ದೇ ಇರುತ್ತೆ ಪ್ರಿಯರ ದೇವ್ರ ಎಂದಿಗೂ ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ ವಾಕ್ಯ ಹೇಳಿರ್ಬೇಕಾದ್ರೆ ಎಂದೆಂದಿಗೂ ನಾವು ಬದುಕಿರೋವರ್ಗು ದೇವ್ರು ನಮ್ಮ ಕೈ ಬಿಡದೇ ಇಲ್ಲ ಬಿಡ್ತೀವಿ ಬಿಡ್ತಿವರ್ತವ್ ದೇವ್ರ ನಮ್ನ ಬಿಡಲ್ಲ ಇಷ್ಟೆಲ್ಲಾ ಒಂದು ಅವಕಾಶಗಳನ್ನ ದೇವ್ರ್ ನಮ್ಗೆ ಏರ್ಪಾಟ್ ಮಾಡಿರ್ಬೇಕಾದ್ರೆ ಉಪವಾಸ ಮಾಡದೇ ಆಗ್ಲಿ ಆ ಮತ್ತೆ ಒಂದು ಧರ್ಮಶಾಸ್ತ್ರ ವಿರುದ್ಧವಾದಂತ ನಡ್ಕೊಳ್ಳೋದೇ ಆಗ್ಲಿ ಅದನ್ನ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಏನಾಗತ್ತೆ ಅಂತಂದ್ರೆ ಹಳೆ ಬದಲಿ ಏನಾಗತ್ತೆ ಹೊಸ ದ್ರಾಕ್ಷರ ಸಿಗ ತಕ್ಷಣನೆ ಹಳೆ ಬದ್ಲಿನೂ ಕೂಡ ಒಡೆದೋಗುತ್ತೆ ಹೋಗುತ್ತೆ ಹೇಳ್ತಾ ಇದಾರೆ ಅಂದ್ರೆ ಏನು ನಮ್ಮ ಒಂದು ಜೀವನಾನೇ ನಾಶ ಆಗೋಗುತ್ತೆ ಅಂತಾನೆ ಅರ್ಥ ಸತ್ಯದಲ್ಲಿ ಇರ್ಬೇಕಾದ್ರೆ ಸತ್ತಿದ ಪ್ರಕಾರ ನಾವು ನಡಿಬೇಕು ರೀ ಸತ್ಯದ ವಿರುದ್ಧವಾಗಿ ನಾವು ಸತ್ಯದಲ್ಲೇ ಇದ್ಕೊಂಡು ನಾವು ನಡೀತೀವಿ ಅಂದ್ರೆ ಆಗೋದಿಲ್ಲ ಓಕೆನಾ ನೆಕ್ಸ್ಟ್ ಪಾಯಿಂಟ್ ನಾವ್ ಅರ್ಥ ಮಾಡ್ಕೊಳ ಲೂಕ ಐದನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನದಿಂದ ಮೂವತ್ತ ಒಂಬತ್ತನೇ ವಚನದವರೆಗೂ ಓದ್ಬೇಕ ಕೇಳ್ಕೊಳ್ತೇವೆ ಆದರೆ ಅವರು ಹಾಗಂದುಕೊಳ್ಳುವುದನ್ನು ಏಸು ತಿಳಿದುಕೊಂಡು ಅವರಿಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು ಯಾವುದು ಸುಲಭ ನಿನ್ನ ಪಾಪಗಳು ಇದಾದ ಮೇಲೆ ಆತನು ಹೊರಟು ಸುಂಕಕ್ಕೆ ಕೂತಿದ್ದೋಳ ಇಪ್ಪತ್ತೆರಡ ಬ್ರದರ್ಟಿ ಕೂತಿದ್ದ ಲೇವಿ ಒಬ್ಬ ಸುಂಕದವನನ್ನು ಕಂಡು ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎಲ್ಲ ಬಿಟ್ಟು ಎದ್ದು ಆತನ ಹಿಂದೆ ಹೋದನು ತರುವಾಯ ಲೇವಿಯು ಸಂಘಟಕ್ಕೆ ಕೂತುಕೊಂಡಿದ್ದರು ಅದನ್ನು ಕಂಡು ಪರಿ ಆತನ ಶಿಷ್ಯರ ಮೇಲೆ ಗುಣಗುಟ್ಟುತ್ತ ಊಟ ಮಾಡುವುದಕ್ಕೆ ಮಾಡುವುದಕ್ಕೆ ಕೇಳಿದರು ಬಿಡಿ ಬಿಡಿ ಸಿಸ್ಟರ್ ಬೇರೆ ಸಿಸ್ಟಮ್ ಅವಕಾಶ ಕೊಡೋಣ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಿಮ್ದು ದಯವಿಟ್ಟು ಬೇರೆ ಸಿಸ್ಟರ್ ಅವಕಾಶ ಕೊಡ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಕಮಲಮ್ಮ ಸಿಸ್ಟರ್ ಹೋಗ್ತೀರಾ ಹೌದ್ ಹೌದ್ ಇಲ್ಲಿಂದ ಓದ್ಲೇ ಅಧ್ಯಯಿಂದಾನೇ ಇದಾದ ಮೇಲೆ ಆತನು ಹೊರಟು ಸುಂಕಕ್ಕೆ ಕೂತಿದ್ದ ಲೇವಿಯ ಲೇವಿಯೊಬ್ಬ ಒಬ್ಬ ಸುಂಕದವನನ್ನು ಕಂಡು ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎಲ್ಲವನ್ನೂ ಬಿಟ್ಟು ಎದ್ದು ಆತನ ಹಿಂದೆ ಹೋದನು ತರುವಾಯ ಲೇವಿಯು ತನ್ನ ಮನೆಯಲ್ಲಿ ಆತನಿಗೆ ಒಂದು ದೊಡ್ಡ ಔತಣವನ್ನು ಮಾಡಿಸಲು ಸುಂಕದವರು ಈತ ಇತರರು ಗುಂಪಾಗಿ ಕೂಡಿ ಅವರ ಸಂಗಡ ಊಟಕ್ಕೆ ಕೂತುಕೊಂಡಿದ್ದರು ಅದನ್ನು ಅದನ್ನು ಕಂಡು ಪರಿಶಯಲು ಅವರಲ್ಲಿದ್ದ ಶಾಸ್ತ್ರಿಗಳು ಆತನ ಶಿಷ್ಯರ ಮೇಲೆ ಗುಣಗುಟ್ಟುತ್ತಾ ನೀವು ಸುಂಕದವರ ಮಾತ್ ಮತ್ತು ಪಾಪಿಗಳ ಸಂಗಡ ಊಟ ಮಾಡುವುದೇಕೆ ಎಂದು ಕೇಳಿದ್ದರು ಮುಂದೆ ಓದ್ಬೇಕಾ ಬ್ರದರ್ ಮೂವತ್ತೊಂಬತ್ತರವರೆಗೂ ಓದ್ಬೇಕಾ ಅದಕ್ಕೆ ಏಸು ಕ್ಷೇಮದಿಂದಿರುವವರಿಗೆ ವೈದ್ಯ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವನಿಗೆ ಬೇಕು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು ಅವರು ಆತನಿಗೆ ಯೋಹಾನನ ಶಿಷ್ಯರು ಪದೇ ಪದೇ ಉಪವಾಸಗಳನ್ನು ವಿಜ್ಞಾಪನೆಗಳನ್ನು ಮಾಡುತ್ತಾ ಇದ್ದಾರೆ ಅದರಂತೆ ಪರಿಷಾಯರು ಶಿಷ್ಯರು ಮಾಡುತ್ತಾ ಇದ್ದಾರೆ ಆದರೆ ನಿನ್ನ ಶಿಷ್ಯರು ಊಟ ಮಾಡುತ್ತಾರೆ ಕುಡಿಯುತ್ತಾರೆ ಎಂದು ಹೇಳಲು ಏಸು ಅವರಿಗೆ ಮದಲಿಂಗ ಬ ಬ ಮದುವೆ ಜನರ ಸಂಗಡ ಇರುವಲ್ಲಿ ಅವರಿಗೆ ಉಪ ಉಪವಾಸ ಮಾಡುವುದಕ್ಕೆ ನಿಮ್ಮಿಂದ ಆದೀತೆ ಅಂದರೆ ಮದಲಿಂಗ ಮದಲಿಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ ಆ ಕಾಲದಲ್ಲೇ ಉಪವಾಸ ಮಾಡುವರು ಎಂದು ಉತ್ತರ ಕೊಟ್ಟನು ಅವರಿಗೆ ಒಂದು ಸಾಮ್ಯವನ್ನು ಸಹ ಹೇಳಿದ್ದನು ಅದೇನೆಂದರೆ ಯಾರು ಹೊಸ ವಸ್ತ್ರದಿಂದ ಒಂದು ತುಂಡನ್ನು ಹರಕೊಂಡ್ ಹರಕೊಂಡು ಹಳೆ ವಸ್ತ್ರಕ್ಕೆ ತಾಪೆ ಹಚ್ಚುವುದಿಲ್ಲ ಹಚ್ಚಿದ್ದರೆ ಆ ಹೊಸದನ್ ಹೊಸದನ್ನು ಹರಿದು ಕೆಡಿಸಿದ ಕೆಡಿಸಿದ್ದ ಹಾಗಾಗುವುದಲ್ಲದೆ ಹೊಸದ್ದರಿಂದ ಹರಿದು ಹಚ್ಚಿದ್ ಹಚ್ಚಿದ್ದ ತಾಪೆಯು ಹಳೆಯದಕ್ಕೆ ಒಪ್ಪುವುದು ಇಲ್ಲ ಮತ್ತು ಹಳೆ ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರು ಹಾಕಿ ಹಾಕಿಡುವುದಿಲ್ಲ ಇಟ್ಟರೆ ಹೊಸ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ತಾನು ಚೆಲ್ಲಿ ಹೋಗುವುದಲ್ಲದೆ ಬುದ್ದಲಿಗಳು ಕೆಟ್ಟು ಹೋಗುವವು ಅಂದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿ ಆ ಹಾಕಿ ಆ ಹಾಕಿಡತಕ್ಕದ್ದು ಇದಲ್ಲದೆ ಹಳೆ ದ್ರಾಕ್ಷಾರಸವನ್ನು ಕುಡಿ ಕುಡಿಯಲು ಕುಡಿದವನು ಕುಡಿದವನು ಹೊಸದ್ ಹೊಸದು ಬೇಕು ಅನ್ನುವುದಿಲ್ಲ ಹಳೇದೆ ಹಳೇದೆ ಉತ್ತಮ ಅನ್ನುವನು ಥ್ಯಾಂಕ್ ಯು ಬದರ್ ಥ್ಯಾಂಕ್ ಯು ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಆ ನಾವು ಲೂಕಾದ್ರಲ್ಲಿ ನಡೆದಿರುವಂತಹ ಒಂದು ಘಟನೆ ಲೂಕಾ ಅಧ್ಯಾಯದಲ್ಲಿ ನಮಗೆ ಇಲ್ಲೂ ಕೂಡ ಕೆಲವೊಂದು ಅವರು ಯೇಸು ಕ್ರಿಸ್ ಕರೆ ತಕ್ಷಣನೆ ಅವ್ರು ಎಲ್ಲಾನು ಬಿಟ್ಟು ಆತರಂತೆ ಅಂದ್ರೆ ಅಂತ ಅಂದ್ರೆ ಒಳ್ಳೆ ಒಂದು ಹೆಸರು ಮತ್ತೆ ಒಂದು ಒಂದು ರೀತಿ ಮತ್ತೆ ಜೊತೆ ವಿರೋಧನ ಮೇವಿಯಾಗಿರೋಂತ ಮಾತಾಯು ಬಿಟ್ಟಿ ಏಸು ಕ್ರಿಸ್ತರೆ ಹಿಂದ್ಗಡೆ ಬಂದಿದ್ದು ಪ್ರಿಯ ಸಹೋದರ ಮತ್ತು ಸಹೋದರ ನೋಡಿ ಯಾವ ಒಂದು ಶೈಲಿಯಲ್ಲಿ ಮಾತಾಯು ಇರ್ಬೋದು ಅಂತ ಅನ್ಬಿಟ್ಟು ನಾವು ನೋಡ್ಬೇಕಾದ್ರೆ ಪ್ರಿಯರೇ ಅವರು ಯಾವುದೇ ಕಾರಣಕ್ಕೂ ಯೇಸು ಕ್ರಿಸ್ತರಿಗೆ ಸ್ವಲ್ಪ ಸಮಯ ಕೊಡಿ ನನ್ನ ಒಂದು ತಂದೆ ತಾಯಿಯಿಂದರ ಒಂದು ಉತ್ತರ ಕ್ರಿಯೆನ ಮಾಡಿ ಬಂದ್ಬಿಡ್ತೀನಿ ಅಂತ ಹೇಳಿದ್ರಲ್ಲ ಆತರ ಒಂದು ಸ್ವಭಾವನೆ ಇಲ್ಲ ರೀ ಕ್ಷಣ ಮಾತ್ರದಲ್ಲೇನೆ ಸ್ವಾಮಿನ ಹಿಂಬಾಲನೆ ಮಾಡ್ಕೊಂಡ್ ಬಂದಿರೋಂತ ಒಳ್ಳೆ ವಿವೇ ವಿವೇಕ ಪೂರ್ವಕವಾದಂತ ಒಂದು ವಿಚಾರ ಇದನ್ನ ಇಲ್ಲಿ ಮಾಡಿದ್ರು ಪ್ರಿಯ ಸಹೋದರ ಮತ್ತು ಇದಾದ ಮೇಲೆ ಪ್ರಿಯ ಸಹೋದರ ಮತ್ತು ಸೋದರರೆ ಈ ಈ ಒಂದು ಸ್ಥಾನಿಕಾಂತ ಯೋಹಾನನ ಒಂದು ಶಿಷ್ಯಂದಿನ ಒಂದು ಲೂಕ ಲೂಕಾದ್ರಲ್ಲಿ ಇನ್ನು ವಿಸ್ತಾರ ಮಾಡಿ ಹೇಳ್ತಾರೆ ನೋಡಿ ಆತನ ಶಿಷ್ಯನಿರೋ ಸ್ನಾನಿಕಾಂತ ವಾನು ಪದೇ ಪದೇ ಉಪವಾಸ ಮಾಡ್ತಾರೆ ಬರೀ ಪದೇ ಪದೇ ಉಪವಾಸ ಒಂದೇ ಅಲ್ಲ ರೀ ಅವ್ರು ಪದೇ ಪದೇ ವಿಜ್ಞಾಪನೆಗಳನ್ನ ಮಾಡ್ತಾ ಇದ್ರಂತೆ ಅಂದ್ರೆ ಏನು ಒಬ್ರಿಗೋಸ್ಕರ ಒಬ್ರು ಪ್ರಾರ್ಥನೆ ಮಾಡೋದು ಒಬ್ಬರ ಒಂದು ಸಂಗತಿನ ಇನ್ನೊಬ್ರು ಅರ್ಥ ಪಡ್ಕೊಂಡು ಆ ಒಂದು ಘಟನೆನ ದೇವ್ರ ಬಳ್ಳಿ ಹತ್ರ ಹೇಳಿ ಗೋಳಾಡೋದು ವಿಜ್ಞಾಪನೆ ಅಂದ್ರೆ ಏನ್ ಗೊತ್ತಾ ಇದೆ ಯಾರ ಏನಾದ್ರೂ ಮಾಡಿದ್ರೆ ಮಾಡಿಲ್ವಾ ಎಲ್ರೂ ಕ್ಲಾಸ್ ಅಲ್ಲಿ ಬರೀ ಮೂರೇ ಜನ ಮಾಡಿದ್ರೆ ಮಿಗ್ದವ್ರು ಯಾರು ಮಾಡಿಲ್ಲ ವೆರಿ ಗುಡ್ ಪ್ರಿಯ ಸೌದರ ಮತ್ತು ಸೌದರಿಯರೇ ಇದನ್ನ ಮೊದ್ಲು ಮಾಡ್ತಾ ಇದ್ರಿ ಈಗ ಯಾಕೆ ಮಾಡ್ತಾ ಇಲ್ಲ ದೇವ್ರಮ್ಮ ಅಗತ್ಯ ಕೊಡ್ತಾರ ತಿಳ್ಕೊಂತಾ ಇದೀವಲ್ಲ ಬ್ರದರ್ ದೇವ್ರ ನಮ್ಗ್ ಕೊಡ್ಬೇಕಾದ ಅಗತ್ಯತೆ ಎಲ್ಲ ಕೊಡ್ತಾರ ಬ್ರದರ್ ರವಿ ಬ್ರದರ್ ಶ್ರೀಕಾಂತ್ ಬ್ರದರ್ ಸುಜಾತಾ ಸಿಸ್ಟರ್ ಗೌರಮ್ಮ ಸಿಸ್ಟರ್ ಎಲ್ಲ ವಿಜ್ಞಾಪನೆ ಮಾಡೋದು ಸರಿನಾ ತಪ್ಪಾ ಸರಿ ಒಬ್ರಿಗೊಬ್ರು ಪ್ರಾರ್ಥನೆ ಮಾಡೋದು ಸರಿನಾ ತಪ್ಪ ಸರಿ ಒಬ್ರು ಪ್ರಾರ್ಥನೆ ಮಾಡ್ಬೇಕಂತ ಅಪ್ಪಸ್ತಲ ಪೌಲನೆ ಹೇಳ್ಯಾನಲ್ರಿ ಅದ ಅದನ್ನೇ ನಾನ್ ನಿಮ್ಮತ್ರ ಕೇಳ್ತಾ ಇದ್ದೀನಿ ಸರಿನ ತಪ್ಪ ಸರಿ ಮೆಜಾರಿಟಿ ಪೀಪಲ್ಸ್ ಎಲ್ಲಾ ಸರಿ ಹೇಳ್ತಾ ಇದೀರಾ ತಪ್ಪು ಅಂತ ಯಾರಾದ್ರೂ ಯಾರಾದ್ರು ಹೇಳ್ತಾ ಇದೀರಾ ನಾನು ಹೇಳ್ತೀನಿ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಸೋದರ ಮತ್ತು ಸೌದರ್ಯ್ರೆ ಇಲ್ಲಿ ವಿಜ್ಞಾಪನೆ ಒಬ್ರಿಗೊಬ್ರು ಪ್ರಾರ್ಥನೆ ಅಂತ ಕೊಟ್ಟಿಲ್ಲ ಇಲ್ಲಿ ವಿಜ್ಞಾಪನೆ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಪದೇ ಪದೇ ಕೇಳೋದು ಅಂತ ಪದದ ಅರ್ಥ ವಿಜ್ಞಾಪನೆ ಪದದ ಅರ್ಥನೇ ಏನಂತ ನಾವ್ ನೋಡ್ಬೇಕಾದ್ರೆ ಕೇಳ್ತಾನೆ ಇರೋದು ಅಂತ ಅಂದ್ಬಿಟ್ಟು ಅರ್ಥ ಹ ಪದೇ ಪದೇ ಅಂದ್ರೆ ಏನು ಯಾವ ತರ ಪದ ಇನ್ನೊಂದ್ ಪದ ಬಳಸ್ಬೋದು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೌದರ ಸರೇ ಕಾಡ್ಸೋದು ಪೀಡ್ಸೋದು ಕೇಳಿದಿರ ಈಗ ಮಕ್ಕಳೆಲ್ಲ ಪಡೆದಿರೋಂತ ತಾಯಂದಿರು ತಂದೆಯಲ್ಲಾ ಗೊತ್ತಿರತ್ತೆ ಮಕ್ಕಳಿಗೆ ಕಾಡಸ್ತರ ಪೀಡ್ಸಲ್ವಾ ನನಗ್ ಡ್ಯಾಡಿ ಡಾ ನನ್ ಬೇಕು ಕೊಡ್ಸು ಮಮ್ಮಿ ಅಂತ ಹೇಳ್ತಾರ ಹೇಳಲ್ವಾ

ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಹೊಂಟೋಗಿರ್ತಾರೆ ಅನ್ಕೊಳ್ಳಿ ಆದ್ರೆ ಆ ವ್ಯಕ್ತಿಗೆ ಬೇಕಾಗಿರಲ್ಲ ಆ ನನಗೆ ಇಂತ ವಸ್ತುಗಳು ಬೇಕು ಈ ತರ ಒಂದು ಘಟನೆಗಳಿಗೆ ಬೇಕು ಅಂತ ಅನ್ಬಿಟ್ಟು ಆ ಉಪಯೋಗ ಬೇಕು ಅಂತ ಹೇಳಿರೋಂತ ವ್ಯಕ್ತಿಗೆ ಬೇಕಾಗಿರಲ್ಲ ಎಲ್ರು ಅರ್ಥ ಮಾಡ್ಕೊಳ್ಳಿ ಅದ್ರ ಅದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಓ ದೇವ್ರೆ ಅವರು ಕೊಡು ಓ ದೇವ್ರೆ ಅವ್ರು ಮಾಡು ಅಂತ ಅನ್ಬಿಟ್ಟು ಆದ್ರೆ ಆ ವ್ಯಕ್ತಿ ಪಡ್ಕೊಳಕ್ಕೆ ಯೋಗ್ಯ ಏನೂ ಅಲ್ಲ ಯೋಗ್ಯವಾದಂತ ಒಂದು ನಡವಳಿಕೆನೂ ಅವ್ನಲ್ಲಿ ಇರೋದಿಲ್ಲ ಅಂತ ಒಂದು ಸನ್ನಿವೇಶನೇ ಆಗ್ಲಿ ಅಂತ ಒಂದು ಘಟನೆಗಳಿಗೆ ಪ್ರಾರ್ಥನೆ ಮಾಡೋದ್ರಿಂದ ರಿಸಲ್ಟ್ ಸಿಗತ್ತ ಅಂದ್ರೆ ಕಂಪ್ಲೀಟ್ ಆಗಿ ರಿಸಲ್ಟ್ ಸಿಗೋದಿಲ್ಲ ಪ್ರಿಯ ಸೌಧರಾಮ್ ಮತ್ತು ಸೌಧರ್ಯನ ಈಗ ಅಪೋಸ್ತಲ್ ಪವ್ಲು ಹೇಳಿರೋದನ್ನ ನಾವು ಜ್ಞಾನ ಮಾಡೋಣ ಅಪೋಸ್ತಲ್ಪ ಪೌಲ್ ಸ್ಕೋರ ಒಬ್ರು ಪ್ರಾರ್ಥನೆ ಮಾಡ್ರಿ ಅಂತ ಅನ್ಬಿಟ್ಟು ಹೇಳಿದ್ರು ಅವ್ರು ಯಾವ ವಿಚಾರದಲ್ಲಿ ಹೇಳಿರೋದು ಗೊತ್ತಾ ಸತ್ಯದಲ್ಲಿ ಬೀಳ್ದೇರೋ ತರ ಸತ್ಯದಲ್ಲಿ ಇನ್ನು ಹೆಚ್ಚಾಗಿ ಸತ್ಯನ ತರ ಪ್ರಿಯ ಸೋದರ ಮತ್ತು ಸೋದರ ಆ ಒಂದು ವಿಚಾರಕ್ಕೋಸ್ಕರನೇ ಅವ್ರು ಹೇಳಿರೋದು ಆದ್ರೆ ಮಾಡೋದಂದ್ರೆ ಏನು ಎಲ್ ಅಂದ್ರೆ ಮೆಟೀರಿಯಲ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಮೆಟೀರಿಯಲ್ ಅಂತ ಹೇಳ್ತೀವಿ ಕನ್ನಡ ವಸ್ತುಗಳು ಅದು ಬೇಕು ಅಂತ ಅಂದ್ಬಿಟ್ಟು ಯಾರು ಪ್ರಾರ್ಥನೆ ಮಾಡಿಲ್ವಾ ಆಗ ಈಗಲ್ಲಪ್ಪ ಆಗ ಮಾಡಿದೇವ್ರದ್ರಿ ನಾನು ಕೂಡ ಮಾಡಿದ್ದೀನಿ ಸತ್ಯ ಅರಿದೇರಕ್ಕಿಂತ ಮುಂಚೆ ನನ್ಗಿಂತದ್ ಬೇಕು ನನ್ ಕೊಡು ಅಂತ ಅನ್ಬಿಟ್ಟು ತಂದೆ ತಂದಿರು ಹೆಂಗ್ ಪೀಡಿಸ್ತೀವೋ ಅದೇ ತರ ದೇವ್ರಲ್ಲೂ ಪೀಡಿಸಿದ್ವಿ ಅದ್ರಿಂದ ಪ್ರಯೋಜನ ಇಲ್ಲಾರಿ ಅದ್ರಿಂದ ಯಾವುದೇ ಕಾರಣಕ್ಕೂ ಉಪಯೋಗ ಆಗದೆ ಅಂತಂದ್ರೆ ಉಪಯೋಗ ಇಲ್ಲ ಸೊ ಪೀಡಿಸೋದ್ರಿಂದ ವಿಜ್ಞಾಪನೆ ಇಡೋದ್ರಿಂದ ಏನು ಪ್ರಯೋಜನ ಇಲ್ಲ ಒಬ್ಬ ಸೌಧರ ಒಬ್ಬ ಸೋದರಿನೇ ಆಗ್ಲಿ ಒಬ್ಬ ಸಹೋದರಿ ಒಬ್ಬ ಸೋದರನೇ ಆಗ್ಲಿ ಸತ್ಯದಲ್ಲಿ ಬೀಳದ ಹೆಚ್ಚಾಗ್ ಹೆಚ್ಚಾಗಿ ತರ ಆ ಒಂದು ಪ್ರಾರ್ಥನೆ ಇರ್ಬೇಕೇ ಹೊರತು ಬೇರೆ ಒಂದು ವಸ್ತುಗಳಿಗೆ ಮೆಟೀರಿಯಲ್ಸ್ ಗೋಸ್ಕರ ನಾವು ಪ್ರಾರ್ಥನೆ ಮಾಡೋದು ಅವಶ್ಯಕತೆ ಇಲ್ಲ ಓಕೆನಾ ಸೊ ನಮ್ಮ ಒಂದು ಪ್ರಾರ್ಥನೆ ಏನಾಗಿರ್ಬೇಕು ಅಂದ್ರೆ ನಿಷ್ಕಪಟವಾದಂತ ಒಂದು ಪ್ರಾರ್ಥನೆ ಆಗಿರ್ಬೇಕು ದೇವರ ಒಂದು ಆ ಒಂದು ಯೋಜನೆ ಇದೆಯಲ್ಲ ಅದ್ರ ಒಳಗಡೆ ಒಳಗೂಡಿರುವಂತ ಒಂದು ಪ್ರಾರ್ಥನೆ ಆಗಿದ್ರೆ ಖಂಡಿತವಾಗ್ಲು ನಾವು ಮಾಡುವಂತ ಒಂದು ಒಂದೊಂದು ಪ್ರಾರ್ಥನೆಯೂ ಕೂಡ ದೇವ್ರು ಕೇಳ್ತಾರೆ ಅಂಗೀಕಾರ ಮಾಡಿ ಆದಷ್ಟು ಬೇಗ ಉತ್ತರನ ಕೊಡ್ತಾರೆ ಇಲ್ಲ ನಿಧಾನಕ್ಕಾದ್ರೂ ಉತ್ತರ ಕೊಡ್ತಾರೆ ರೀ ಓಕೆನಾ ಸೊ ನಾವು ಹೆಚ್ಚಾಗಿ ನಮ್ಮ ಒಂದು ಪ್ರಾರ್ಥನೆ ಏನಾಗಿರ್ಬೇಕು ಅಂತಂದ್ರೆ ನಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲ ಅಲ್ಲಾರಿ ಅಂದ್ರೆ ನಮ್ಮ ಒಂದು ದಿನನಿತ್ಯದ ಒಂದು ಅಗತ್ಯಗಳಿಗೋಸ್ಕರ ನಮ್ಮ ಒಂದು ಪ್ರಾರ್ಥನೆ ಆಗಿರಬಾರ್ದು ಅದನ್ನ ದೇವ್ರು ಒದಗಿಸ್ತೀನಪ್ಪಾ ಅಂತ ಅನ್ಬಿಟ್ಟು ತನ್ನ ಒಂದು ಪ್ರಾಮಿಸ್ ನಲ್ಲಿ ಹೇಳ್ಬಿಟ್ಟಿದ್ರೆ ತನ್ನ ಒಂದು ವಾಗ್ದಾನದಲ್ಲೇ ಹೇಳ್ಬಿಟ್ಟು ನಿನ್ನ ಅನುದಿನದ ಆಹಾರಗಳನ್ನ ನಾನಿನ ಒದಗಿಸ್ತೀನಿ ಅಂತ ಅನ್ಬಿಟ್ಟು ಹೇಳಿರ್ಬೇಕಾದ್ರೆ ನಾವು ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಪ್ರಾರ್ಥನೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ನಾವು ಸತ್ಯದಲ್ಲಿ ಬೀಳ್ದೇ ಇರೋ ತರ ಆ ಸತ್ಯದಿಂದ ಹೊರಗಡೆ ಇರೋ ತರ ಇರ್ಲಿ ಅನ್ನೋ ಒಂದು ಪ್ರಾರ್ಥನೆ ನಮ್ಮಲ್ಲಿ ಇರ್ಬೇಕು ರೀ ಈ ಒಂದು ಪ್ರಾರ್ಥನೆ ನೀವು ಮಾಡಿ ಅನ್ಬಿಟ್ಟೇನೆ ಯೇಸು ಕ್ರಿಸ್ತನ್ ತನ್ನ ಶಿಷ್ಯ ಅಂತ ಯೋಹಾನ ಹೇಳಿದ್ದನ್ನೇ ಬೇರೆ ಅಷ್ಟೊಂದಿರ ಅರ್ಥ ಮಾಡ್ಕೊಟ್ಟಿದ್ದೇ ಬೇರೆ ಏನಕ್ಕೆ ಅಂತ ವರು ಸಾಯಿರ್ಗಳಾಗಿದ್ರು ಆದ್ರಿಂದ ಆ ಒಂದು ವಿಚಾರದಿಂದ ಅವ್ರು ಈ ಒಂದು ವಿಚಾರಕ್ಕೆ ಬರ್ಬೇಕಾದ್ರೆ ಅಲ್ಲೇ ಇದ್ದಂತ ಒಂದು ಕೆಲವೊಂದು ಅಂಶಗಳನ್ನ ಅವರು ಕೂಡ ತಗೊಂಡು ಬಂದ್ಬಿಟ್ಟಿದೇನೆ ಈ ರೀತಿ ಆಗಿತ್ತು ಬಟ್ ಈ ಸ್ನಾನಿಕಾಂತ ಯೋಹಾನ ಮರಣ ಹೊಂದ ನಂತರ ಯೇಸು ಕ್ರಿಸ್ತರನ್ನ ಹಿಂಬಾಲನೆ ಮಾಡಿದಂತ ಹಲವಾರು ಶಿಷ್ಯರು ಹಲವಾರು ವಿಚಾರಗಳನ್ನ ತೊರೆದು ಅವ್ರ ಅನೇಕ ವಿಚಾರಗಳನ್ನ ತಮ್ಮ ಭರಿತವಾಗಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಯೇಸು ಕರೆ ರೀ ಸೊ ಇಲ್ಲಿಗೆ ನಾವು ಪಾಠನ ನಿಲ್ಲಿಸೋಂಥವ್ರು ಮುಂದಿನ ವಾರ ಪ್ರಿಯ ಸಹೋದರ ಮತ್ತು ಸಹೋದರನೇ ಏಸು ಆತನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದ್ದು ಈ ಒಂದು ಪದದ ಆ ಭಾವೈಕ್ಯತೆಯನ್ನಿಂಟ್ ಎರಡು ಸಾವಿರದ ಐನೂರ ನಾವ್ ಯಾವ ರೀತಿ ಹಿಂಬಾಲನೆ ಮಾಡಬೇಕು ಅನ್ನೋ ಒಂದು ಪಾಠನ ನೋಡೋ